ಸಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಸುರಾಂಗಂ ವಿಷ್ಣುಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನ ಗಮ್ಯಂ ವಿಷ್ಣುಂ. ಅಂದಿನ ಮಹಾಭಾರತದಲ್ಲಿ ಪಾಂಡವರಿದ್ದರು, ಪಾಂಡವರಿಗೊಬ್ಬ ಕೃಷ್ಣನಿದ್ದ. ಕೌರವರಿದ್ದರು, ಕೌರವರಿಗೊಬ್ಬ ಶಕುನಿ ಇದ್ದ. ಧರ್ಮರಾಯನ ಮುಂದೆ ಧರ್ಮದ ಗೋಡೆ ಇತ್ತು. ಕೌರವರಿಗೆ ದ್ವೇಷದ ದಾಹವಿತ್ತು, ಶಕುನಿಗೆ ಸ್ವಾರ್ಥವಿತ್ತು. ಸ್ವಾರ್ಥ ದಾಹದ ಮುಂದೆ ಧರ್ಮ ಧರೆಗುರುಳಿದಾಗ ಧರ್ಮ ಸಂಸ್ಥಾಪನೆಗೆ ಕೃಷ್ಣನ ಆಗಮನವಾಯಿತು. ಮುಂದೆ ಮಹಾಭಾರತ ಕುರುಕ್ಷೇತ್ರವಾಯಿತು. ಆದರಿಂದ ಎಲ್ಲೆಲ್ಲೂ ಕೌರವರಿದ್ದಾರೆ, ಶಕುನಿಗಳಿದ್ದಾರೆ, ಅಲ್ಲಲ್ಲಿ ಪಾಂಡವರೂ ಇದ್ದಾರೆ. ಪಾಂಡವರ ರಕ್ಷಣೆಗೆ ಕೃಷ್ಣನಿಲ್ಲ. ಆದರೆ ಈ ಕಲಿಯುಗದಲ್ಲೂ ಧರ್ಮಕ್ಕೆ ಬದ್ಧನಾಗಿ, ನ್ಯಾಯಕ್ಕೆ ಸಿದ್ಧನಾಗಿ, ತಮ್ಮಂದಿರ ತಲೆಕಾಯಲು ನಿಂತಿದ್ದಾನೆ ಈ ಜ್ಯೇಷ್ಠ. ಧರ್ಮರಾಯನಂತಿದ್ದ ನಮ್ಮ ಯಜಮಾನರು ದಾನಪ್ಪನವರು ಅಪಘಾತದಲ್ಲಿ ತೀರ್ಕೊಂಡು ನಮ್ಮನ್ನೆಲ್ಲ ತಬಲಿ ಮಾಡಿ ಹೊಟ್ಟೋದ್ರು. ಅದೇ ಅಪಘಾತದಲ್ಲಿ ಅವ್ರ ಮೊದಲನೇ ಮಗ ನಂಜೇಗೌಡರು ಕಣ್ಣು ಕಳ್ಕೊಂಡ್ರು. ಅದಕ್ಕೆ ಅವ್ರ ಎರಡನೇ ಮಗ ಕೃಷ್ಣೇಗೌಡರಿಗೆ ಯಜಮಾನಿಕೆ ಕೊಡಬೇಕು ಅಂತ ನಮ್ಮ ಪಂಚಾಯತಿಯಲ್ಲಿ ತೀರ್ಮಾನ ಆಗಿದೆ. ಇದಕ್ಕೆ ನೀವೇನ್ ಹೇಳ್ತೀರಪ್ಪ? ಇದು ಯಾವ ಸೀಮೆ ತೀರ್ಮಾನನಯ್ಯ? ಅಪ್ಪ ಸತ್ರೆ ಹಿರಿಯ ಮಗನಿಗೆ ತಾನೇ ಯಜಮಾನಿಕೆ ಕೊಡ ಕನೆಕ್ಷನ್. ಹೌದು ಹೌದು, ಯಜಮಾನಿಕೆನ ನಮ್ಮ ಅಣ್ಣನಿಗೆ ಕೊಡಬೇಕು. ನಂಜೇಗೌಡರಿಗೆ ಕಣ್ಣೇ ಕಾಣಿಸೋದಿಲ್ಲ, ನ್ಯಾಯ ಹೇಗಿರ್ತಾರ ಸ್ವಾಮಿ? ಕಣ್ಣಿಗೂ ನ್ಯಾಯಕ್ಕೂ ಏನ್ರಯ್ಯ ಕನೆಕ್ಷನ್? ಕಿವಿ ಸಾಕ್ಷಿ ಕೇಳ್ತದೆ, ನಾಲ್ಗೆ ನ್ಯಾಯ ಹೇಳ್ತದೆ, ಅವೆಲ್ಲ ಹೋಗಲ್ಲ. ಸತ್ಯ ಕೇಳಿದ್ರೆ ಗೊತ್ತಾಗಲ್ರಿ, ಪ್ರತ್ಯಕ್ಷವಾಗಿ ನೋಡ್ಬೇಕು, ಅದಕ್ಕೆ ಕಣ್ಣಿರ್ಬೇಕು. ಕೋರ್ಟ್ ಅಲ್ಲಿ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟವ್ರೆ ಗೊತ್ತೋ? ನ್ಯಾಯದೇವತೆ ಕಟ್ಟಿದ್ದಾರೆ, ನ್ಯಾಯಾಧೀಶರಿಗೆ ಕಟ್ಟಿಲ್ವಲ್ಲ. ಅವ್ರೇಳೋದು ನ್ಯಾಯ, ನ್ಯಾಯ ಕುರುಡಾದ್ರು ನ್ಯಾಯಾಧೀಶ ಕುರುಡಾಗಬಾರ್ದು. ನನ್ ತಮ್ಮನಿಗೆ ಕೊಡಿ. ಅಲ್ಲ ಬಾಬು, ನನ್ ತಮ್ಮನಿಗೆ ಕೊಡಿ. ಬಾಬು, ನಿನ್ ತಮ್ಮನಿಂದ ನಿನ್ ಜೀವಮಾನನೇ ಹಾಳಾಗೋಯ್ತು. ಎಲ್ ನೋಡಿದ್ರು ಅವಮಾನ ಅವಮಾನ. ನಿನ್ ಮಗನಿಗೆ ಕುಸ್ತಿ ಪಂದ್ಯದಲ್ಲಿ ಅವಮಾನ, ಸ್ಕೂಲಲ್ಲಿ ಅವಮಾನ. ನಿನಗೆ ಸಿಗ್ಬೇಕಾದ ಗೌರವ ಮರ್ಯಾದೆ ಎಲ್ಲ ಅವನು ಕಿತ್ಕೊಂಡು ಜನರು ನಿನ್ನ ಅವಮಾನ ಮಾಡಂಗ್ ಮಾಡ್ಬಿಟ್ಟ. ಇನ್ನೆಷ್ಟು ದಿನ ಅಂತ ಅವಮಾನ ಸಹಿಸ್ಕೊತೀಯ ಬಾವ? ಇದೇ ನನ್ ಕೊನೆ ಅವಮಾನ. ಗಾಡಿ ಬಂತು. ಗಾಡಿ ತಗೋ ಗೌನೆ. ಗಾಡಿ ಹೋಯ್ತದೆ ಹೋಯ್ತದ. ನಿಮ್ಮಪ್ಪನ ಒಡವೆಗಳು. ನಿತ್ಕಳ್ರ ದೊಡ್ಡ
ದಡ್ಡಪ್ಪ ಗಿಡ್ಡಪ್ಪ ಅಂತ ಕನೆಕ್ಷನ್ ಇಕ್ಕಂಡು ಮಂತೆ ಬರ್ಬೇಡ್ರಿ. ಜಾಸ್ತಿ ಪಾಸ್ತಿ ಇರಲ್ಲ ಮಕ್ಕಂಡು. ಇದು ನಮ್ಮನೆ, ಇದು ನಮ್ ಸ್ವತ್ತು. ನೀವೇನಾದ್ರೂ ಈ ಮನೆಯೊಳಗಡೆ ಕಾಲಿಟ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ನನ್ ಮನೆಯಲ್ಲಿ ನನ್ ಮಗ ಹೇಳಿದ್ದೆ ನ್ಯಾಯ, ಅವ್ರನ್ನ ಕಳಿಸಿ ಬಾಗಿಲು ಮುಚ್ಚೋ. ಈಗ ನಮ್ಗೆ ಯಾರು ಇಲ್ಲ ಅಲ್ವಾ ಅಣ್ಣ? ಯಾಕೋ ಇಲ್ಲ, ನಿಮ್ಗೆ ನಾನಿದ್ದೀನಿ, ನನಗೆ ನೀವಿದ್ದೀರಾ. ಬದುಕೋ ಹಠ ಇದೆ, ಬದುಕ್ತೀವನ್ನೋ ನಂಬಿಕೆನೂ ಇದೆ. ಆ ನಂಬಿಕೆ ನಮ್ಮ ಯಾವತ್ತು ಕೈ ಬಿಡಲ್ಲ ಕಣ್ರು, ಕೈ ಬಿಡಲ್ಲ. ಕಣ್ಣು ಕಾಣಿಸ್ತೇ ಇದ್ಮೇಲೆ ಗುರುತ್ ಹಿಡಿಯೋದು ಕಷ್ಟನೇ ಪಾಪ. ಆದ್ರೆ 20 ವರ್ಷ ನಿಷ್ಠೆಯಿಂದ ಜೀತ ಮಾಡಿದವನ ಧ್ವನಿ ಗುರುತಿರ್ಬೇಕಲ್ವಾ? ರಾಮ, ಬಹಳ ವರ್ಷಗಳಾಯ್ತು ನಾವು ಭೇಟಿ ಮಾಡಿ. ಇಷ್ಟು ವರ್ಷಗಳಾದ್ರೂ ನಾನು ನೀವು ಬದುಕಿರೋದೆ ಈ ಭೇಟಿಗೋಸ್ಕರ. ಗೌಡ್ರೆ, ಉಂಡು ತಟ್ಟೆಗೆ ಮಣ್ಣು ಹಾಕೋದೆ ನೀನು ದ್ರೋಹಿ. ಹಾಲುಂಡು ತಾಯಿಯದೆ ಕುಯ್ಯೋ ದುರಾತ್ಮರಿಗೆಲ್ಲ ಉಂಡು ತಟ್ಟೆಲಿ ಮಣ್ಣು ಹಾಕೋರ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಅನ್ಕೊಂಡಿದ್ದೀನಿ. ರಾಮ, ನಾಯಿ ನನಗೆ ಬೊಗಳ್ತೀಯ? ಹೌದು, ನಾನು ನಾಯಿನೇ, ಆದ್ರೆ ನಿಯತ್ತಿನ ನಾಯಿ, ಅದಕ್ಕೆ ಬೊಗಳ್ತಾ ಇದ್ದೀನಿ. ಕಚ್ಚೋದಕ್ಕಲ್ಲ, ನಿಮ್ಮನ್ನ ಎಚ್ಚರಿಸೋದಕ್ಕೆ. ಆವತ್ತು ದೇವ್ರು ನಿಮ್ ಕಣ್ಣನ್ ಕಿತ್ಕೊಂಡಾಗ ನಮ್ಮ ದಣಿ ಕುರುಡ್ರಾದ್ರಲ್ಲ ಅಂತ ನಾನು ಸಂತಪಟ್ಟೆ. ಆದ್ರೆ ಅಧಿಕಾರದ ಆಸೆಯಿಂದ ಒಡಹುಟ್ಟಿದ ತಮ್ಮನ್ನೇ ಕೊಲ್ಸಿ ಆ ಮಕ್ಕಳನ್ನೆಲ್ಲ ಬೀದಿಗೆ ತಳ್ಸಿದ್ರಲ್ಲ, ಆಗ ಆ ಭಗವಂತ ನಿಮ್ ಕಣ್ಣಿನ ಜೊತೆಗೆ ನಿಮ್ ಪ್ರಾಣ ಯಾಕೆ ಕಿತ್ಕೊಳ್ಳಿಲ್ಲ ಅಂತ ಎದೆ ಹೊಡ್ಕೊಂಡು ಸಂಕಟ ಪಟ್ಟಿದ್ದೀನಿ. ಅಂದ್ರೆ ನನ್ ತಮ್ಮನ ಮಕ್ಕಳನ್ನ ನನ್ ಮೇಲೆ ಎತ್ ಕಟ್ಬೇಕು ಅಂತ ಬಂದಿದ್ಯಾ? ಈ ಮನೆಯಲ್ಲಿ ಅನ್ನ ತಿಂದು ಬೆಳೆದವನ್ ನಾನು, ಅನ್ನ ತಿಂದು ಮನೆಗೆ ವಿಷ ಬೆರೆಸೋ ಮನುಷ್ಯ ನಾನಲ್ಲ. ಮಹಾಭಾರತಾಗೋ ನಿನ್ನಂಗೆ ಒಬ್ಬ ಧೃತರಾಷ್ಟ್ರ ಇದ್ದ, ಅವನು ಮೂರ್ಖ ತಂದಿಂದಾನೆ ಕುರುಕ್ಷೇತ್ರ ನಡೆದಿದ್ದು, ಅವನ ಮಕ್ಕಳು ಸರ್ವನಾಶ ಆಗಿದ್ದು. ಆ ಧೃತರಾಷ್ಟ್ರದಿಂದಾನೆ ಪಾಂಡವರಿಗೆ 14 ವರ್ಷ ವನವಾಸ, ನಿನ್ನಿಂದ ನಿನ್ನ ತಮ್ಮನ ಮಕ್ಕಳಿಗೆ 20 ವರ್ಷ ವನವಾಸ. ಏಯ್, ಹೋಗಲ್ಲ, ಹೋಗೋ ಹೋಗ್ತೇನೆ.
ಆದ್ರೆ ನಾ ಹೇಳೋದನ್ನ ಗಮನ ಇಟ್ಟು ಕೇಳಿ. ಆ ಮಕ್ಕಳು ವನವಾಸ ಮುಗಿಸ್ಕೊಂಡು ಕಷ್ಟಪಟ್ಟು ದುಡ್ದು ಕೈ ತುಂಬಾ ಸಂಪಾದನೆ ಮಾಡ್ಕೊಂಡು ಅಪ್ಪಾಯಿ ದೂರಲ್ಲೇ ಇರಬೇಕು ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರಿಗೇನಾದ್ರೂ ತೊಂದರೆ ಕೊಟ್ರೆ ನಡೆಯೋದು ಜಗಳ ಅಲ್ಲ, ಯುದ್ಧ. ಪ್ರೀತಿಯ ನಂಟು ಇದೆ, ಗಾಡಿಗೂ ಸಿರಿಗೂ ಸ್ನೇಹ.
ಅಟ್ಟಾಡಿ ನನ್ನ ಮಗನೇ, ನನಗ್ ಮಗನಾಗಿ ಹುಟ್ಟಿ ಒಬ್ಬ ಮಗನಿಗೆ ತಂದೆ ಆಗಿರೋ ಈ ನಾಯಿ ಕೈಲಾಗ್ದೇ ಇರೋರ್ ಕೈಲಿ ಆಯುಧ ಕೊಟ್ಟು ತಪ್ಪಿಸ್ಕೊಂಡ್ರು ಅಂತ ಕೈ ಕಟ್ಕೊಂಡು ಬಂದ್ ನಿಂತಿಯಾನಲ್ಲ, ನಾಚಿಕೆ ಆಗಲ್ಲ. ಛೀ, ಮಾವಯ್ಯ ಯಾಕೆ ಹೀಗಾಡ್ತಾರೆ? ಅವನ ಕೊಂದ್ಬಿಟ್ಟು ನನ್ ಗಂಡ ಜೈಲಿಗೆ ಹೋಗ್ಬೇಕಾ? ಈ ವಯಸ್ಸಲ್ಲಿ ಸೀಟ್ ತಿಸ್ಕೊಳ್ಳೋ ಬುದ್ಧಿ ಇವ್ರಿಗೆ ಯಾಕೋ? ಮುಚ್ಚೆ ಬಾಯಿ. ನನ್ ಗಂಡನ್ ಎದೆಯಲ್ಲಿ ಎಂಥ ಬೆಂಕಿ ಉರಿತಾ ಇದೆ ಅಂತ ನಿನ್ಗೇನೆ ಗೊತ್ತು? ಕಾಲ್ ಕೆಳಗ್ ಬಿದ್ದಿದ್ದವ್ರನ್ನೆಲ್ಲ ಜನ ತಲೆ ಮೇಲೆ ಇಟ್ಕೊಂಡು ಮೆರೆಯುವಾಗ ಕಣ್ಣಿಲ್ದಿರೋ ನನ್ ಗಂಡ ಎಷ್ಟ್ ಕಣ್ಣೀರ್ ಸುರಿಸಿದಾರೆ ಅಂತ ನನಗ್ ಗೊತ್ತು. ಹಾಗಂತ ಉರಿಯೋ ಬೆಂಕಿಗೆ ನೀರ್ ಹಾಕೋದ್ ಬಿಟ್ಟು ಆರೋ ಬೆಂಕಿಗೆ ತುಪ್ಪ ಹಾಕಿ ಮನೆ ಬೇಯಿಸ್ಕೋಬೇಕಾ? ಕೊಂದು ಬಿಡ್ತೀನಿ, ಹೋಗಿ ಅವಳಿಗೆ ಹೋಗಿ. ನಂಜೇಗೌಡ್ರೇ, ನಮ್ಮ ತಂದೆ ಅಣ್ಣ ಆಗಿದ್ದರಿಂದ ನಾನು ನಿಮ್ಮನ್ನ ದೊಡ್ಡಪ್ಪ ಅಂತ ಕರಿಬೇಕಾಗಿತ್ತು. ಅದೇ ನಮ್ಮ ಸಂಸ್ಕೃತಿ. ಆದರೆ ದೊಡ್ಡಪ್ಪ ಅಂತ ಗೌರವದಿಂದ ಕರಿಬೇಕಾಗಿದ್ದ ಆ ಶಬ್ದನ 20 ವರ್ಷಗಳ ಹಿಂದೆ ನೀವೇ ಸಾಯಿಸ್ಬಿಟ್ರಿ. 14 ವರ್ಷದಲ್ಲಿದ್ದಾಗಲೇ ನಾನು ಇನ್ನು ಯಾವತ್ತೂ ಅಳೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟೆ. ಅದಕ್ಕೆ ಮೊದಲನೇ ಕಾರಣ ನನಗೆ ನಿಮ್ಮ ಮೇಲಿರೋ ಆಕ್ರೋಶ, ಎರಡನೇ ಕಾರಣ ನಿಮ್ಮ ಎದುರುಗಡೆನೆ ನಿಮ್ಗಿಂತ ಚೆನ್ನಾಗಿ ಬದುಕಬೇಕು ಅನ್ನೋ ಹಠ. ನಾವು ಈ ಊರಿಗೆ ಬಂದಿದ್ದು ನಮ್ಮ ತಂದೆ ಅನ್ಕೊಂಡ ನಿಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತನೋ ಅಥವಾ ನಮ್ಮ ಆಸ್ತಿನ ನಿಮ್ಮಿಂದ ತಗೊಂಡು ಹೋಗ್ಬೇಕು ಅಂತನೋ ಅಲ್ಲ. ನಮ್ಮ ತಂದೆ ಸತ್ತ ಮಣ್ಣಲ್ಲಿ ಬದುಕಬೇಕು, ಬಿದ್ದ ಜಾಗದಲ್ಲೇ ಮತ್ತೆ ಎದ್ದು ನಿಲ್ಲಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಇದಕ್ಕೆ ನೀವೇನಾದರೂ ಅಡ್ಡಿ ಮಾಡಿದ್ರೆ ನಮ್ಮ ತಂದೆ ಸತ್ತಾಗ ಬೆಂಕಿ ಇಡೋಕೆ ನಾವು 5 ಜನ ಇದ್ವಿ. ನೀವು ಸತ್ತರೆ ಬೆಂಕಿ ಇಡೋಕೆ ಇರೋನೊಬ್ನು ಇರೋದಿಲ್ಲ. ಹುಷಾರ್, ನಾವೇನು ಮಾಡಿದೀವಿ ಅಂತ ಈಗಿಲ್ಲಿಗೆ ಬಂದು ಹರ್ಕೋತಿದ್ಯೋ? ಹಂದಿ ತಿಂದಿದ್ದು ಹೇಳೋದಕ್ಕೆ ಕಣ್ಣು ಬೇಕಾಗಿಲ್ವೋ? ವಾಸನೆ ಸಾಕು. ನೀನೆ ನಮ್ಮನ್ನ ಕೊಲೆ ಮಾಡಿಸೋದಕ್ಕೆ ಕಳಿಸಿದ್ಯಾ ಅಂತ ನಮಗ್ ಚೆನ್ನಾಗಿ ಗೊತ್ತು. ನಮ್ಮ 5 ಜನದ ಮೈಯಲ್ಲಿ 1 ತೊಟ್ಟು ರಕ್ತ ಈ ನೆಲದ ಮೇಲೆ ಬಿದ್ರು ಈ ನೆಲ ಸುಡ್ಗಾಡಾಗೋಗುತ್ತೆ. ಹುಷಾ, ಈ ಗುಳ್ಳೆ ನರಿನ ನಂಬ್ಕೊಂಡು ಸಿಂಹದ ಬೇಟೆಗೆ ಬರ್ಬೇಡ್ವೋ ಸಿಂಗ್ಲಿಕ್ಕ? ಚಿಂದಿ ಚಿಂದಿ ಆಗೋಗ್ತೀಯ. ನಿನ್ ಮನೆ ಹಾಳ್ ಬುದ್ಧಿನ ನಾವು ಮಕ್ಕಳಿದ್ದಾಗ ತೋರಿಸ್ದಾಗೆ ಈಗಲೂ ತೋರ್ಸೋಕ್ ಬಂದೆ, ನಿನ್ನ ಸಿಗ್ದು ತುರುಳ ಕಟ್ಬಿಡ್ತೀವಿ. ನಿನ್ ಕನೆಕ್ಷನ್ ಏನಿದ್ರು ಇಂತ ಕಚಡಗಳ ಜೊತೆ ಇಟ್ಕೋ, ನಮ್ಮ ಹತ್ರ ಬೇಡ. ನಮ್ಮ ಹತ್ರ ಇಟ್ಕೊಂಡ್ರೆ ಕಬಡ್ಡಿ ಕಬಡ್ಡಿ ಆಡ್ಬಿಡ್ತೀವಿ. ಬನ್ನಿ ಎಲ್ಲ ಬನ್ನಿ, ನೀವ್ ಒಳ್ಳೆಯವ್ರಾದ್ರೆ ನಾವು ತುಂಬಾ ಒಳ್ಳೆಯವರು, ನೀವು ಕೆಟ್ಟವರಾದ್ರೆ ನಾವು ಮೃಗ. ದಯವಿಟ್ಟು ನಮ್ಮನ್ನ ಕೆಟ್ಟವ್ರಾಗಿ ಮಾಡಬೇಡಿ. ಭದ್ರನ್ ಮಗ, ಸರಿಯಾಗಿ ಮಾತು ಬರಲ್ಲ. ಹೊರದೇಶ ಸಂಸ್ಕೃತಿ ಶ್ರೀಮಂತಿಕೆನ ತುಂಬಾ ಇಷ್ಟಪಡ್ತಾರೆ. ಆದರೆ ನೀನು ಸಿಟಿಲೇ ಬೆಳೆದು ಸಂಪಾದನೆ ಮಾಡಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರು ಅದನ್ನೆಲ್ಲ ಬಿಟ್ಬಿಟ್ಟು ಅಪ್ಪ ಅಮ್ಮ ಬಾಳಿದ ಮನೆಯಲ್ಲಿ ಈ ನೆಲದಲ್ಲೇ ಕೂತ್ಕೊಂಡು ಊಟ ಮಾಡಬೇಕು ಅಂತ ಆಸೆ ಪಟ್ಟು ಮತ್ತೆ ವಾಪಸ್ ಬಂದಿದ್ಯಲ್ಲ, ಇದನ್ನ ನಿಮ್ಮ ಅಪ್ಪ ನೋಡಿದ್ರೆ ಎಷ್ಟು ಸಂತೋಷ ಪಡೋರು. ಯಾಕೆ ಕೈ ಹಾಗೆ ನಿಲ್ಲಿಸ್ಬಿಟ್ಟೆ?
ನಮ್ಮ ತಂದೆ ಕೈ ಜ್ಞಾಪಕ ಬರ್ತಾ ಇದೆ ರಾಮಣ್ಣ. ಸಾಯೋಕ್ ಮುಂಚೆ ಕಾಪಾಡಿ ಅಂತ ಅವರ ಚಾಚಿದ ಕೈ. ಆ ಕೈ ನಿನಗ್ ಬಲ ತುಂಬಿತು, ಆ ಕೈ ನಿನ್ನ ಬದುಕನ್ನ ಗಟ್ಟಿ ಮಾಡ್ತು. ಹೋದ ಬಸ್ಸನ್ನ ಮರಿಬೇಕಪ್ಪ, ಬರೋ ಬಸ್ಸನ್ ಕಾಯ್ಬೇಕು, ಅದೇ ಜೀವನ. ಊಟ ಮಾಡು. ಏ ಊಟ ಮಾಡಿ. ಕಾಫಿ ಚೆನ್ನಾಗ್ ಮಾಡೋ, ನೀನ್ ಮಾಡೋ ಕಾಫಿ ಅವಳು ವಿಷ ಇದ್ದಂಗ ಇರುತ್ತೆ. ನೀನ್ ಮಾಡೋ ಅಡ್ಗೆ ತಿನ್ನೋದ್ ನಮ್ ಕರ್ಮ. ಎಷ್ಟೊತ್ತಯ್ಯ ಕಾಫಿ ಮಾಡೋದು? ಸೌರವ್ ಕಾಫಿ ರೆಡಿನಾ? ಕೊಟ್ಟೆ ಕಣ. ಗುಡ್ ಮಾರ್ನಿಂಗ್ ಬ್ರದರ್. ಗುಡ್ ಮಾರ್ನಿಂಗ್. ಏನಿವತ್ತು ಅಡ್ಗೆ? ಯಾರು ಗೊತ್ತು, ಆದ್ಮೇಲೆ ತನಕ ಗೊತ್ತಾಗೋದು. ಅಡ್ಗೆ ಮಾಡೋ ನಿನಗೇನೆ ಗೊತ್ತಿಲ್ಲ, ಒಳ್ಳೆ ಅಡ್ಗೆ ಭಟ್ಟ. ಹೇ ಏನೋ ಅದು ಸಕ್ರೆ. ಹೇ ನಾನು ಹಾಕಿದೀನಲ್ಲೋ. ಅದಕ್ಕೇನ್ ಬಿಡು, ಸ್ವಲ್ಪ ನೀರ್ ಹಾಕಿದ್ರೆ ಆಯ್ತು. ನೀರ್ ಜಾಸ್ತಿ ಆಯ್ತು ಅಂತ ಸಕ್ಕರೆ, ಸಕ್ಕರೆ ಜಾಸ್ತಿ ಆಯ್ತು ಅಂತ ನೀರ್ ಹಾಕ್ತಾ ಹೋದ್ರೆ ಇದು ಕಾಫಿ ಆಗಲ್ಲ ಕಣೋ, ಕಲ್ಗಚ್ಚಾಗುತ್ತೆ. ಹಾಗಾ? ಪರವಾಗಿಲ್ಲ ಬಿಡು, ಈ ಕಲ್ಗಚ್ಚನ ಕುಡಿಯೋಕೆ ನೀನ್ ಇದೆಯಲ್ಲ. ಏನದ್ ಗಲಾಟೆ? ಗಂಟೆ ಎಂಟಾದ್ರೂ ಕಾಫಿ ಗಿಫಿ ಕೊಡ್ತಿರೋ ಇಲ್ವೋ? ಕಾಫಿ ಏಯ್, ಬೆಳಿಗ್ಗೆ ಬೇಗೆದ್ದು ಕಾಫಿ ರೆಡಿ ಮಾಡ್ಬೇಕು 8 ಗಂಟೆಗೆ ಅಂತ ಗೊತ್ತಿಲ್ವೇನ್ರು? ಅಣ್ಣ ಅಂದ್ರೆ ಅದು ರೆಸ್ಪೆಕ್ಟ್. ಏ ಮಗನೆ, ವಾಯ್ಸ್ ಚೇಂಜ್ ಮಾಡ್ಬಿಟ್ಟು ಅಡಿಗೆ ಮನೆಯಲ್ಲ ಒಳ್ಳೆ ಹೆಗ್ ಅಡಿಗೆ ಏನ್ ಮಾಡೋ ಅಂತ ಗೊತ್ತಾ? ಯೂಸ್ ಬರ ಕಾಟ. ಈ ಅಡಿಗೆ ಮನೆಗೆ ಒಬ್ಳು ಹತ್ತಿಗೆ ಬರೋವರೆಗೂ ಇದೆಲ್ಲ ಹೀಗೆ ಕಣಪ್ಪ. ನೀವು ಆ ದೇವ್ರು ಈ ದೇವ್ರು ಅಂತ ದೇಶದಲ್ಲಿರೋ ದೇವಸ್ಥಾನ ಎಲ್ಲ ಸುತ್ತಾ ಇರಿ. ಅಣ್ಣನ ಒಂದ್ ಮಾತು ನೀವು ಹೇಳ್ಬೋದಾನೆ? ನಾನ್ ಹೇಳಿದ್ರೆ ನಿಮ್ ಅಣ್ಣ ಕೇಳ್ಬೇಕಲ್ಲಪ್ಪ. ಹೇಳೋದೆಲ್ಲ ಅವ್ನು ಕೇಳಲ್ಲ ಅಂತ ಗೊತ್ತಾಯ್ತಲ್ವಾ? ಏನಿಲ್ಲ, ನಾವೇ ಒಂದ್ ಹುಡುಗಿನ ಹುಡುಕಿ ತಾಳಿ ಕಟ್ಟು ಅಂತ ಎದುರಿಗೆ ತಂದ್ ನಿಲ್ಸ್ಬಿಡ್ಬೇಕು ಅಷ್ಟೇನೆ. ನೀವೆಲ್ಲ ಬಿಗ್ ಬ್ರದರ್ಸ್ ಪರ್ಮಿಷನ್ ಕೊಡಿ, 4 ಹುಡುಗಿರ್ನ ನಾನ್ ಕರ್ಕೊಂಡ್ ಬಂದ್ ನಿಲ್ಲಿಸ್ತೀನಿ. ಲೇ ತರ್ಲೆ, ಒಂದ್ ಹುಡುಗಿನ ಮದ್ವೆ ಮಾಡ್ಕೊ ಅಂದ್ರೆ ಅವ್ನು ಗುರ್ರ ಅಂತಾನೆ, ಇನ್ 4 ಅಂದ್ರೆ ಅಷ್ಟೇ. ನಾನ್ ಹಾಗೆ ಹೇಳ್ತಿಲ್ಲಪ್ಪ, 4 ನೋಡ್ಬೇಕು, 3 ಸೆಲೆಕ್ಟ್ ಮಾಡ್ಬೇಕು, 2 ಲವ್ ಮಾಡ್ಬೇಕು, 1 ಮದ್ವೆ ಆಗ್ಬೇಕು ಅಂತ ಇಂಗ್ಲಿಷ್ ನಲ್ಲೇ ಗಾದೆ ಇದೆ. ಏನು ಇಂಗ್ಲಿಷ್ ಅಲ್ಲಿ ಗಾದೆನಾ? ಇಂಗ್ಲಿಷ್ ಅಲ್ಲಿ ಎಂ ಎ ಮಾಡ್ತಾ ಇರೋ ನನಗೇನೆ ಗಾದೆ ಗೊತ್ತಿಲ್ಲ. ಇನ್ನು 8 ಕ್ಲಾಸ್ ಅಲ್ಲಿ 3 ಸಲ ಡುಮ್ಕಿ ಹೊಡೆದಿರೋ ನಿನಗೆ ಯಾಗಪ್ಪ ಗೊತ್ತಾಯ್ತು? ಅದೆಲ್ಲ ಜನರಲ್ ನಾಲೆಡ್ಜ್ ಅಮ್ಮ, ನಿಮ್ಮಂತ ಡಿಪಿಗಳು ಗೊತ್ತಾಗಲ್ಲ. ಮೆಣಸಿನ್ಕಾಯಿ 3 ರೆಡಿ ಇಲ್ಲ ನೀನು, ಆ ದೇವ್ರು ನಿನ್ ಸರಿಯಾಗಿ ಒಂದು ಫಿನಿಶಿಂಗ್ ಕೊಟ್ಟಿಲ್ಲ. ನೀನ್ ನನಗೆ ಹೆಣ್ಣು ಹುಡುಕ್ತೀಯ? ಹೌದು, ನಿಮ್ಗೆ ನಾನೇ ಹೆಣ್ಣು ಹುಡುಕೋದು. ನಮ್ಮದ್ಕೆ ಅವಳು ಹೇಗಿರ್ತಾಳೆ ಗೊತ್ತಾ? ಅಣ್ಣ ಅಣ್ಣ ಅಲ್ಲೋಣ, ಒಂಟಿ ಹೆಂಗ್ಸು ಬುಟ್ಟಿ ಬೇರೆ ಬಾರ ಹೊತ್ಕೊಂಡು ಹೋಗ್ತಿದ್ದಾಳೆ, ಆ ಕರ್ಕೊಂಡೋಗೋಣ ಅಣ್ಣ. ಕರ್ಕೊಂಡು ಹೋಗಿ ಅಂತ ಆಕೆ ನೀನ್ ಕೇಳಿದ್ಲ? ಕೇಳಿದ್ರು ಕೇಳದೆ ಇದ್ರು, ಕಷ್ಟದಲ್ಲಿರೋರ್ಗ್ ಸಹಾಯ ಮಾಡ್ಬೇಕು ಅಂತ ನೀನೇ ಅಲ್ವಾಣ ಹೇಳ್ಕೊಟ್ಟಿದ್ದು? ಕಷ್ಟದಲ್ಲಿರೋರ್ಗ್ ಏನ್ ಹೇಳಿದೆ, ನಡ್ಕೊಂಡು ಹೋಗೋರ್ಗಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಒಂಟಿ ಹೆಂಗ್ಸು ನೋಡಕ್ ಪಾಪ ಅನ್ಸ್ತಾ ಇದೆ, ಕಾಲ ಬೇರೆ ಕೆಟ್ಟೋಯ್ತು ಅನ್ಸುತ್ತೆ ನಿನ್ಗೆ. ನಂಗೆ ಗೊತ್ತು, ನಮ್ಮ ಅಣ್ಣನ್ ಮಾತು ಹೊರಟಾದ್ರೂ ಮನ್ಸ್ ಮಾತ್ರ ಬೆಣ್ಣೆ ಅಂತ. ಹಲೋ, ಯಾವ ಕಡೆ ಎಲ್ಲಿಗೋಬೇಕಮ್ಮ? ಸುಡ್ಗಾಡ್ಗೆ. ಸುಡ್ಗಾಡ್ಗ? ಪಾಪ ಒಬ್ಳೆ ಇಷ್ಟೆಲ್ಲ ಭಾರ ಹೊತ್ಕೊಂಡು ಹೋಗ್ತಿದ್ಯಲ್ಲ, ಹೆಲ್ಪ್ ಮಾಡೋಣ ಅಂತ ಕರೆದ್ರೆ ನನಗೆ ರೋಫ್ ಆಗ್ತಿಲ್ಲಮ್ಮ. ನಾನೇ ನಿನ್ನ ಹೆಲ್ಪ್ ಮಾಡ್ ಬಾ ಅಂತ ಕರೆದ್ನ, ದಿನ ನಾನು ನಡ್ಕೊಂಡಾಗವಾಗ ನೀನೇ ಬಂದ್ ನನಗೆ ಹೆಲ್ಪ್ ಮಾಡ್ತಾ ಇದೆಯೇನೋ? ನನಗೆ ಹೆಲ್ಪ್ ಮಾಡಕ್ಕೆ ನೀನ್ ಯಾಸಿವೆ ದಾಸ ಏನೋ? ಆಯ್ತಮ್ಮ, ನಂದೇ ತಪ್ಪಾಯ್ತು, ಅದಕ್ಕೆ ಕಚ್ಚಾಕ್ ಬರ್ತೀಯ? ಅಣ್ಣ ನೀ ಹೇಳ್ದಾಗೆ ನನ್ ಮಾತ್ ಕೇಳ್ಬೇಕಾಯ್ತು, ನಡಿಯಣ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ಯಾ? ನನ್ ಪಾಡಿಗೆ ನಾನು ಹೋಗ್ತಾ ಇದ್ದವಳನ್ನ ನಿಲ್ಸಿ ನನ್ ಟೈಮ್ ಎಲ್ಲ ವೇಸ್ಟ್ ಮಾಡಿ ಇವಾಗ ನೀವಿಬ್ರು ಹೋಗ್ಬಿಟ್ರೆ ನಾನ್ ಬಿಟ್ಬಿಡ್ತೀನ? ಏನೋ ಏನ್ ತಿಳ್ಕೊಬಿಟ್ಟಿದ್ರ ನೀವಿಬ್ರು ನನ್ನ ನೋಡು, ಇವೆಲ್ಲ ನನ್ನ ಹತ್ರ ನಡಿಯಕ್ಕಿಲ್ಲ, ಸುಮ್ನೆ ನನ್ನ ಮನೆ ಹತ್ರ ಬಿಟ್ಬಿಟ್ಟು ನೀವು ಯಾವ ನಿಮ್ದು
ಸೀತಾಪುರ. ಓ, ನಮ್ಮೂರವ್ರೆ. ಇಷ್ಟು ದಿನ ನಾನು ನಿಮ್ಮನ್ನ ನೋಡೇ ಇಲ್ಲ. ಪರವಾಗಿಲ್ಲ ಬಿಡಿ, ನೋಡಿದ್ರೆ ಎಷ್ಟು ನೋಡದೇ ಎಷ್ಟು. ನಿಮ್ಮನ್ ಕಟ್ಕೊಂಡು ನಂಗೇನಾಗ್ಬೇಕು? ಹಾ, ಬೇಗ ಬೇಗ ನಡೀರಿ. ಹೊಟ್ಟೆ ಹಸ್ತು ಹಣ್ಣಾಗಿದೆ. ಹಳಾದ ಮುದುಕಿ ಅಡ್ಗೆ ಮಾಡಿರುತ್ತೋ ಇಲ್ವೋ ನನ್ ಕಷ್ಟ ನನಗೆ ಗೊತ್ತು. ಅಕ್ಕವ್ರೆ, ತಮ್ಮ ಹೆಸರೇನು ಅಂತ ಹೇಳ್ಬಿಟ್ರೆ ಪ್ರೇಮ ಅಕ್ಕನ ದಿನ ಪೂಜೆ ಮಾಡ್ತೀವಿ. ಯಾಕೆ ನನ್ನ ಹೆಸರು ಕಟ್ಕೊಂಡು ನಿಂಗೇನಾಗ್ಬೇಕು? ಏನು ಬುಡಕ್ಕೆ ಬರ್ತಾಳಲ್ಲ. ನನ್ನ ಹೆಸರು ಕಾಂಚನ, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ, ಅಜ್ಜಿ ಮಾತ್ರ ಇದ್ದಾಳೆ ಅಂತ ನೀನ್ ಕೇಳಿದಕ್ಕೆಲ್ಲ ನಾನು ಹೇಳ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅದೆಲ್ಲ ನಡೆಯಕ್ಕಿಲ್ಲ. ಈ ಕಾಂಚನ ಕಂಡೀಷನ್ ಅಂದ್ರೆ ಕಂಡೀಷನ್, ಗುರ್ತು ಪರಿಚಯ ಇಲ್ದರವ್ರಿಗೆಲ್ಲ ಕುಲಗೋತ್ರ ಹೇಳಲ್ಲ. ನಿನ್ ಕುಲಗೋತ್ರ ಕಟ್ಕೊಂಡು ನನಗೇನಾಗ್ಬೇಕು? ಈ ಕಾಂಚನ ಬೆಂಕಿ ಬೆಂಕಿ ಅಯ್ಯ, ಇದೇನ್ ಇಷ್ಟ ನಿಧಾನ ಓಡಿಸ್ತಾ ಇದ್ಯಾ? ಸ್ವಲ್ಪ ಫಾಸ್ಟ್ ಓಡಿಸು ಗಾಡಿಯ, ಆಳದ ಬಿಸಿಲು ಬೇರೆ ಸುಡ್ತಾ ಐತೆ. ಅಯ್ಯಯ್ಯೋ, ಏ ಬಲಕ್ಕೆ ಬಲಕ್ಕೆ. ಹಾ, ಮಾತಾಡಿ ಮಾತಾಡಿ ಗಂಟ್ಲೆಲ್ಲ ಒಣಗೋಯ್ತು. ಹಾ, ಸೀದಾ ಸೀದಾ ಅಂಗಡಿ ಆಯ್ತಲ್ಲ ಅಲ್ಲಿ ನಿಲ್ಸು. ಇದೇನಾ ಇವಳ ಮನೆ? ಮಲ್ಲೇಶ್ವರ ಮಾರ್ಕೆಟ್ ಇದ್ದಂಗಿದೆ. ಇದ್ಯಾವ್ದ ಅಜ್ಜಿ ಲೇಡಿ ಜೇಮ್ಸ್ ಬಾಂಡಿಂಗ್ ಗುರಾಯಿಸ್ತಾ ಇದೆ? ಕರ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ಸು. ಅಚ್ಚರಿ, ಇದೇನಾ ನಿನ್ ತಾಜ್ ಮಹಲ್? ಯಾಕೆ ಇದೇನ ಮನೆ ಅಂತ ತಿಳ್ಕೊಂಡು ನಾಳೆಯಿಂದ ರೌಂಡ್ ಹೊಡೆಯದಿಕ್ಕ? ರೌಂಡಾ? ನಮಸ್ಕಾರ ತಾಯಿ. ಅಣ್ಣ, ಪಟ್ಟು ಗಾಡಿ ರಿವರ್ಸ್ ಹಾಕೋಣ, ಹೋಗಣ. ಏಯ್, ಅವ್ರ ಮೇಲೆ ಯಾಕೆ ಜಗಳ ಆಡ್ತಾ ಇದ್ಯಾ? ಮತ್ತೆ ನೀನ್ ಅಜ್ಜಿ, ವಯಸ್ಸಿಗೆ ಬಂದ ಹುಡುಗಿ ಹತ್ರ ಯಾವ ಮನೆಯವನ ಬಂದ ಅಡ್ರೆಸ್ ಕೇಳಿದ್ರೆ ನಾ ಸುಮ್ನೆ ಬಿಟ್ಬಿಡ್ತೀನಾ? ಏಯ್, ನಿಲ್ಸು ನಿಲ್ಸು ನಿಲ್ಸು, ನಿಮ್ ಗಾಡಿ ನಂಬರ್ ಎಷ್ಟು? ಅವ್ರ ಗಾಡಿ ನಂಬರ್ ಕಟ್ಕೊಂಡು ನಿನಗೇನಾಗ್ಬೇಕು? ಅಯ್ಯೋ ಪಾಪ ಅಂತ ಜೀಪ್ ಹಚ್ಚಿದ್ರೆ ನಮ್ಗೆ ಎನ್ಕ್ವೈರಿನಾ? ಏ ತರಕಾರಿ, ನಿಮ್ ಬಾಯಿ ಈ ತರ ಅಂತ ಬಂದ್ರೆ ಜೀಪ್ ಹತ್ತಿಸ್ತಾ ಇಲ್ಲ, ಅಲ್ಲೇ ಬಿಟ್ಬಿಟ್ಟು ಬರ್ತಾ ಇದ್ವಿ. ಬಿಟ್ಟಿದ್ರೆ ನಡ್ಕೊ ಬರ್ತಾ ಇದೆ ಕಣಯ್ಯ, ನಂಗೆ ಕಾಲಿರ್ಲಿಲ್ವಾ? ಅಬ್ಬಾ, ಯಾಕಾಗೋಯ್ತು? ಅದೇನೋ ಅಂತಾರಲ್ಲ ಅಣ್ಣ, ಸುಮ್ಲಿಲ್ಲಾರ್ದವ್ರು ಅದೆಲ್ಗೋ ಅದೇನೋ ಬಿಟ್ಕೊಂಡ್ರಂತೆ. ಹಂಗಾಯ್ತು ನಮ್ಮ ಪರಿಸ್ಥಿತಿ. ಇನ್ಮೇಲೆ ಬುಟ್ಟಿ ಎತ್ಕೊಂಡು ಹೋಗೋರು ಶಿಲ್ಪಾ ಶೆಟ್ಟಿ ತರಲ್ಲ, ಐಶ್ವರ್ಯ ರೈ ತರ ಇದ್ರು ಕರ್ಕೊಂಡು ಹೋಗ್ಬಾರ್ದು. ಹಾ, ಎಷ್ಟಪ್ಪ ಹೂವ? ಅಲ್ಲ ಮಗ, ಉಪಕಾರ ಮಾಡಿದವ್ರ ಮೇಲೆ ರೇಗ್ ಬೀಳ್ತಾ ಇದ್ದಲ್ಲೇ. ಹಂಗಲ್ಲ ಅಜ್ಜಿ, ವಯಸ್ಸು ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಗೊತ್ತಾದ್ರೆ ನಾಳೆಯಿಂದ ಹಿಂದೆ ಬೀಳಕ್ ಶುರು ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನನ್ ಕೋಪಿಷ್ಟೇ ಗೈಯಾಳಿ ಅಂತ ಗೊತ್ತಾದ್ರೆ ಇವ್ರ ಕಾಟನಾದ್ರೂ ತಪ್ಪತ್ತೆ. ಅದಕ್ಕೆ ಇಷ್ಟೆಲ್ಲ ನಾಟಕ ಆಡಿ ಇಂಥವ್ರು ನನ್ ಹಿಂದೆ ಬೆಳೆದನ್ನ ತಪ್ಪಿಸ್ಕೊಳ್ತಾ ಇದ್ದೀನಿ. ಓ ಹಂಗ, ಎಷ್ಟಾದ್ರೂ ನೀನ್ ನನ್ ಮೊಮ್ಮಗಳಲ್ವಾ? ಏ, ಯಾಕೋ ಮರಿ ಓತಿ ಕ್ಯಾತ್ ನಂಗೆ ಕ್ಯಾಕ್ ಕರೆಸ್ಕೊಂಡು ನೋಡ್ತಾ ಇದ್ದೀಯಾ? ಓ, ಡ್ರಾಪ್ ಕೊಟ್ಟಾಯ್ತಲ್ಲ, ತಿರುಗಿ ನೋಡ್ದೆ ಹೋಗ್ತಾ ಇರೋ. ರೈಟ್ ರೈಟ್ ರೈಟ್, ಸರಿಯಾಗಿ ಹೇಳ್ದೆ ಅಜ್ಜಿ. ಅಣ್ಣ, ಒಳ್ಳೆ ಕಿರಿಕ್ ಪಾರ್ಟಿಗಳ ಹತ್ರ ಬಂದು ತಗ್ಲಾಕೊಂಡ್ಬಿಟ್ಟಿದೀವಿ. ಹಳೆ KSRTC ಬಸ್ ಡ್ರೈವರ್ ಕಂಡಕ್ಟರ್ ಗಳ ತರ ರೈಟ್ ರೈಟ್ ಅಂತ ಬಡ್ಕೊಂತಾ ಇವೆ. ಇನ್ನು ಯಾಕೋ ಲೇಟ್ ಹೋಗ್ತೀವಿ, ತಡ್ಕೊಳಮ್ಮ. ಯೋಯ್, ನೀನ್ ಮತ್ತೆ ಏನಾದ್ರೂ ಈ ಕಡೆ ತಲೆ ಹಾಕದ ಅಂದ್ರೆ ನಿಮ್ ಮನೆ ಮುಂದೆ ಪೊಲೀಸ್ ಬರ್ತಾರೆ. ಯಾರು ಬೇಕಿತ್ತು? ವಿಷ್ಣು ಅಂದ್ರೆ ಯಾರು? ನಮ್ಮಣ್ಣ. ಕರಿ ಅವನ. ಯಾಕೆ ಅರೆಸ್ಟ್ ಮಾಡೋಕೆ? ಅರೆಸ್ಟ್ ಮಾಡೋಂತ ತಪ್ಪು ನಮ್ಮಣ್ಣ ಏನ್ ಮಾಡಿದ್ದಾನೆ? ಅದನ್ನ ನಿಮ್ಮ ಅಣ್ಣನ್ ಕೇಳು. ಎಲ್ಲಿ ನಿಮ್ಮಣ್ಣ? ಯಾರದು? ನಾನೇ ವಿಷ್ಣು. ಮಿಸ್ಟರ್ ವಿಷ್ಣು, ಯು ಆರ್ ಅಂಡರ್ ಅರೆಸ್ಟ್. ನಮ್ಮಣ್ಣ ಯಾವತ್ತೂ ಲೈಫ್ ಅಲ್ಲಿ ತಪ್ಪು ಮಾಡಲ್ಲ. ಅಕಸ್ಮಾತ್ ಮಾಡಿದ್ರು ಅರೆಸ್ಟ್ ಮಾಡೋವರೆಗೂ ಇರಲ್ಲ, ಅವನೇ ಬಂದು ಸರೆಂಡರ್ ಆಗ್ಬಿಡ್ತಾನೆ. ಆದ್ರೆ ತಪ್ಪೇ ಮಾಡ್ದಿರೋನ ಅರೆಸ್ಟ್ ಮಾಡ್ತೀನಿ ಅಂತ ಬಂದ್ರೆ ನಡೆಯೋದೇ ಬೇರೆ. ಏನ್ ಮಾಡ್ತೀಯ? ಅಯ್ಯೋ ಅಯ್ಯೋ ಅಯ್ಯೋ, ಬಿಡೋ ಮಾರಯ್ಯ ಬಿಡೋ. ನಿನ್ ಪೈಲರ್ ಅಂತ ಗೊತ್ತು ಕಣಪ್ಪ. ನಮ್ಗೆ ರಿವಾಲ್ವರ್ ತೋರಿಸ್ತೀಯಾ? ನನ್ನ ಸ್ನೇಹಿತ ಚಡ್ಡಿ ದೋಸ್ತು, ಈಗ ಪೊಲೀಸ್ನವರು. ದೇವು, ಕಾಫಿ ಬಾ. ಸರಿ, ನೀನ್ ಹೇಗಿಲ್ಲಿ? ನನಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ನೀನ್ ಇಲ್ಲೇ ಇದೀಯ ಅಂತ ಗೊತ್ತಾಯ್ತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯೂನಿಫಾರ್ಮ್ ನಲ್ಲಿ ಬಹಳ ಜೋರ ಕಾಣಿಸ್ತಾ ಕಣ ಮಗನೆ, ಮಿಂಚಿತೀಯ ಹಾಗೆ. ಅಂದ್ಹಾಗೆ ನಿನ್ ಯಾರ ಕೊಲೆ ಮಾಡಕ್ ಪ್ರಯತ್ನ ಪಟ್ರಂತೆ? ಕೊಲ್ಲೋಕ್ ಬಂದವರೆಲ್ಲ ಗೆಲ್ಲೋ ಹಾಗಿದ್ರೆ ಇಷ್ಟು ದಿವಸ ನಾನು ಇರ್ತಾನೆ ಇರ್ಲಿಲ್ಲ. ಸಾವಿನ ಎದುರಿನಲ್ಲೇ ಬದುಕನ್ ಕಟ್ತೋ ನಾನು. ನಾ ತಲೆ ತಗ್ಸೋದು ಹೆದರೋದೆಲ್ಲ, ಜೀವ ಕೊಡು. ವಾಹ್, ಅದೇ ಧೈರ್ಯ, ಅದೇ ನಂಬಿಕೆ.
ಹ್ಯಾಟ್ಸ್ ಆಫ್ ಯು ಕಣೋ. ಥ್ಯಾಂಕ್ ಯು. ಹೋಗ್ಲಿ, ಅವ್ರ ಬಗ್ಗೆ ಏನಾದ್ರೂ ಕ್ಲೂ ಇದ್ರೆ ಕಂಪ್ಲೇಂಟ್ ಕೊಡೋ, ಎಂಕ್ವೈರಿ ಮಾಡೋಣ. ಬೇಡ, ಎಲ್ಲಿ ಹೋಗ್ತಾರೆ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಬರ್ತೀನಣ್ಣ. ಒಳ್ಳೇದಾಗ್ಲಿ. ಸೌರವ್ ಅಣ್ಣ, ಅನಿನ್ ಬಿಟ್ಬಿಟ್ ಬಾ. ಆಯ್ತಣ್ಣ. ಎಲ್ಲಾರ ತರ ಚೆನ್ನಾಗಿ ಓದು ಅಂತ ನಾನು ನಿನ್ ಹೇಳಲ್ಲ, ನೀ ಚೆನ್ನಾಗಿ ಓದ್ತಿ ಅನ್ನೋ ನಂಬಿಕೆ ನನಗಿದೆ. ನಿನ್ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ ಅಣ್ಣ. ವೆರಿ ಗುಡ್, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಅನಿ ಬಾ. ಯಾರು ಇವನು? ನನ್ನ ತಮ್ಮ. ಲೇ, ನಿನಗೆ ಮೂರು ಜನ ತಮ್ಮಂದ್ರಲ್ವಾ? ನಾಲ್ಕು ಜನ. ಮೂರು ಜನ ತಾನೇ? ಹೇಯ್, ಸ್ಕೂಲಲ್ಲಿ ಲೆಕ್ಕದಲ್ಲಿ ವೀಕು, ಹೇಳ್ತಾ ಇಲ್ವಾ ನಾಲ್ಕು ಜನ. ಹಾಯ್ ಅನಿ. ಹಾಯ್. ಏ ನಿಲ್ಸು ನಿಲ್ಸು ನಿಲ್ಸು. ಯಾಕೋ? ಇವನು ನನ್ನ ಫ್ರೆಂಡು, ಹಾಸ್ಟೆಲ್ ಮೇಟು, ವಿಶ್ವ ಅಂತ. ಡೋಂಟ್ ವರಿ ವಿಶ್ವ, ನಮ್ಮ ಅಣ್ಣ ಸೌರವ್. ಹಲೋ. ಹಲೋ. ಏ ಅನಿ, ನೋಡು ಹಾಸ್ಟೆಲ್ ಹುಷಾರಾಗಿರು, ಚೆನ್ನಾಗಿ ಓದ್ಕೋ. ಈ ಕಡೆ ಯಾಕೆ ಹೋಗ್ತಿದ್ಯಾ? ಏನಿಲ್ಲ, ಜಾನ್ಸಿನ್ ಮೀಟ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ನೋಡಕ್ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿತ್ತು. ವಿಶ್ವ, ಅರ್ಜೆಂಟ್ ಏನೂ ಇಲ್ಲ, ನೀನು ಆರಾಮಾಗಿ. ನೋಡೋಣ ಫೋಟೋಸ್ನ. ಇವ್ನು ನಮ್ಮ ಕಾಲೇಜಲ್ಲಿ ಓದ್ತಿದ್ದಾನೆ. ಜಾನ್ಸಿ ಇವನ್ನೇ ಇಷ್ಟಪಡ್ತಿರೋದು. ಇವನ್ ಜೊತೆ ಇದಾನಲ್ಲ, ಇವನು ಅವನಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ನನಗೆ ಅವಳು ಬೇಕಣ, ನೀನೇನ್ ಮಾಡ್ತೀಯ ಗೊತ್ತಿಲ್ಲ. ಇವನೇ ಆ ವಿಷ್ಣು ತಮ್ಮ, ಬೇಜಾನ್ ಮೆರಿತಾ ಇದ್ದಾನೆ. ಅವನನ್ನ ಈ ಪ್ರಪಂಚದಿಂದಾನೆ ಇಲ್ಲ ಅನ್ನಿಸ್ಬಿಡ್ಬೇಕು. ಏನ್ ಮಾಡ್ತೀರೋ ಹೆಂಗ್ ಮಾಡ್ತೀರೋ ಗೊತ್ತಿಲ್ಲ. ಆ ವಿಷ್ಣು ತಮ್ಮನ್ನ ಹೆಂಗಾರ ಮಾಡಿ ನೀವು ಮುಗಿಸ್ಬೇಕು. ನಮ್ ತಂದೆ ನನ್ಗೆ ಬೇರೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ, ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಹಾಗಾದ್ರೆ ನಮ್ಮಿಬ್ರು ಮದ್ವೆ ನಡೆಯೋದಿಲ್ವಾ? ಏಯ್ ಏಯ್, ಯಾಕೋ ಅಪ್ಸೆಟ್ ಆಗ್ತೀಯಾ? ನೀನೇನು ಹೆದರ್ಕೋಬೇಡ, ಝಾನ್ಸಿ ತಂದೆ ಹತ್ರ ನಾನು ಮಾತಾಡ್ತೀನಿ, ಖಂಡಿತ ನಿಮ್ಮ ಮದುವೆ ಮಾಡಿಸ್ತೀನಿ, ಸರಿನಾ? ಧೈರ್ಯವಾಗಿರು. ಇವ್ರ್ಯಾಕೆ ನಮ್ಮ ಕಾಲೇಜ್ ಬರ್ತಾ ಇದಾರೆ? ಯಾರು ಅವರು? ಅಣ್ಣಾ ಶೇಟ್ ಕಡೆಯವರು. ಅಣ್ಣಾ ಶೇಟ? ಹಾಂ. ಅವನ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ. ಅವನ ಮೇಲೆ ಪೊಲೀಸ್ ರೆಕಾರ್ಡ್ಸ್ನಲ್ಲಿ 45 ಕೇಸ್ ಇದೆ, 18 ರೇಪ್ ಕೇಸ್ ಇದೆ. ಈ ಸಿಟಿ ಜನ ಅಣ್ಣಾ ಶೇಟ್ ಹೆಸರು ಕೇಳಿದ್ರೆ ಸಾಕು, ಅದರ ಗುಟ್ಟು ಹೋಗ್ತಾರೆ. ನೀನೇನೆ ವಿಶ್ವ? ಹಾ ಹೌದು. ಅಣ್ಣಾ ಸೇಟ್ ಬರ ಕೇಳಿದಾರ ಬಾ. ಏನೋ ಮುಖಾಮುಖ ನೋಡ್ತಿದ್ಯಾ, ಬಾರ. ನಡಿ, ನಾನು ಬರ್ತೀನಿ. ಬಾದಾಮಿ ಹಾಲು. ಹಾಲು ಕುಡಿತೀರಾ? ಬೇಡ ಬೇಡ. ಇವರು ಜಾನ್ಸಿ ತಂದೆ, ಈ ಮನೆ ಈಗ ಜಾನ್ಸಿನ ನನ್ನ ತಮ್ಮನಿಗೆ ತಂದ್ಕೋಬೇಕು ಅಂತ ನಾವಿಬ್ರು ಸೇರಿ ಡಿಸೈಡ್ ಮಾಡಿದ್ವಿ. ಅವಳೇನು ನಿನ್ನೆ ಲವ್ ಮಾಡ್ತಾ ಇದ್ದಾಳಂತೆ. ಈ ವಯಸ್ಸಲ್ಲಿ ಇದೆಲ್ಲ ಸಹಜ, ಆದರೆ ಮದುವೆ ಅಂತ ಬಂದಾಗ ನೀವು ಸ್ವಲ್ಪ ದೂರ ಇರೋದು ಒಳ್ಳೇದು, ಏನಂತೀರಾ? ನೋ, ನಾನು ಜಾನ್ಸಿ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ನೀವೇನೇ ಮಾಡಿದ್ರು ನಮ್ಮಿಬ್ರನ್ನ ದೂರ ಮಾಡೋಕ್ಕಾಗಲ್ಲ.
ಕೆಲವು ಹುಡುಗರು ಕೈ ಎತ್ತದು ನನ್ನ ಲೆವೆಲ್ಗೆ ಸರಿಯಲ್ಲ ಅಂತ ಬುದ್ಧಿ ಹೇಳಿದ್ರೆ ನೀನ್ ಯಾರು ಅಂತ ನಿನ್ ಹೆತ್ತೊಳಗೂ ಗೊತ್ತಾಗ್ಬಾರ್ದು. ಶೇಪ್ ಶೇಪ್ ತೆಗೆದ್ಬಿಡ್ತೀನಿ ಸಂಜೆ. ನಿನ್ನ 24 ಗಂಟೆ ಟೈಮ್ ಕೊಡ್ತೀನಿ. ಬದುಕು ಆಸೆ ಇದ್ರೆ ಕಾಲೇಜ್ ಅಲ್ಲ, ನೀನು ಈ ಊರಲ್ಲೇ ಇರ್ಬಾರ್ದು. ಏಯ್, ನಿನ್ ಫ್ರೆಂಡ್ಗೆ ಬುದ್ಧಿ ಹೇಳು. ಲೇಕೆ ಜಾವ್ ಚಲ್. ಗಣೇಶ ಏನಯ್ಯ ನಿನ್ ಪಾಡು, ಕೇಳ್ ಕೇಳ್ದವ್ರಿಗೆಲ್ಲ ಮನೆ ಮಠ ಬಂಗ್ಲೆ ಅಂತ ದಾನ ಮಾಡ್ತೀಯ. ನಿನ್ ತಲೆ ಮೇಲೊಂದು ಸೂರ್ ಕಟ್ಟಿಸ್ಕೋಬೇಕು ಅಂತ ಜ್ಞಾನ ಇಲ್ವಾ? ಮಳೆಲ್ ನೆನಿತ್ಯ, ಬಿಸ್ಲಲ್ ಒಣಗ್ತೀಯ, ಹೆಂಡತಿ ಮಕ್ಳಿಲ್ಲ ಅಂದ್ ಮಾತ್ರಕ್ಕೆ ಹೀಗ್ ಅಬ್ಬೆ ಪರಿತರ ಕೂತಿರ್ಬೇಕಾ? ಅಯ್ಯೋ ಕರ್ಮ ಕರ್ಮ. ಏ ನೋಡಪ್ಪ, ಈ ತೆಂಗಿನಕಾಯಿ ಎಷ್ಟು? 5 ರೂಪಾಯಿ ಸಮಯ. ಅದ್ ಕೊಡು, ಹಾಗೆ ಬಾಳೆಹಣ್ಣು ಕೊಡು. ಹಾ ತಗೊಳ್ಳಿ. ಏಯ್ ಚೋಟು, ಇಲ್ಲಿ ಬಾ. ಇವಳ ಯಾರು? ಏಯ್ ನೀನೇ ಕೊಡೋ ಚೋಟು, ಬಾ ಇಲ್ಲಿ. ಮತ್ತೇನಪ್ಪ ಇವಳ್ದು? ಏಯ್ ಏನ್ ಚೋಟು ಅಂತಿದ್ಯಾ? ನಿನ್ ಚೋಟು ಅಲ್ದೆ ಇನ್ನೇನ್ ಲಂಬಣ? ಏಯ್ ನನ್ ಟೋಪಿ ಕೊಡಿಲಿ. ಏಯ್ ಚೋರು, ಗೊತ್ತು ಸಮೀರು, ಯಾಕೆ ಹಾಗೆ ಹಚ್ಕೋತಿಯಾ? ಏಯ್ ನನ್ ಟೋಪಿ ತಗೊಂಡ ಗಣೇಶ ಹೇಳ್ತಾ ಇದೆ. ಈಗ ಓಕೆ, ನನ್ನ ಹತ್ರ ಕಾಸಿಲ್ಲ, ಅದಕ್ಕೆ ಓಸಿ ಹಾಕಿದೀನಿ. ವ್ಯಾಪಾರ ಚೆನ್ನಾಗಿ ದುಡ್ಡು ಬಂದ್ಮೇಲೆ ಆದಷ್ಟು ಬೇಗ ನಿನ್ಗೊಂದು ಸೂರ್ ಕಟ್ಟಿಸ್ತೀನಿ. ಓಕೆ. ಏ ಚೋಟು, ಥ್ಯಾಂಕ್ಸ್. ದಯಮಾಡ್ಸಿ ದಯಮಾಡ್ಸಿ, ಎಲ್ಲ ಮೆಂಟಲ್ ಕ್ಯಾಶ್. ಏ ಚೋಟು, ನಾನು ಆ ಕಡೆ ಹೋದ್ಮೇಲೇನಾದ್ರೂ ಆ ಟೋಪಿ ಎತ್ತಿದ್ರೆ ನಿನ್ ತಲೆ ಇರಲ್ಲ. ಹುಷಾ ಹುಷಾರ್. ತಲೆ ಬೇಕಾ ಟೋಪಿ ಬೇಕಾ? ಯಾರೋ ಈ ಬಜಾರಿ? ಅಯ್ಯೋ ಬರೀ ಬಜಾರಿ ಅಲ್ಲ ಅಣ್ಣ, ಅವಳು ಹೆಮ್ಮಾರಿ. ನನ್ನೇ ಚೋಟು ಅಂತಾಳೆ. ನೀನೇನ್ ಚೋಟು ಅಲ್ದೆ ಲಂಬುನ? ಆದ್ರೂ ಅಣ್ಣ ಅವಳು ಹೇಳೋ ತರನ. ಮಣ್ಣ ಹೇಳಿದ ಜ್ಞಾಪಕ ಇದೆಯಲ್ಲ, ಇವತ್ ರಾತ್ರಿ ಊರ್ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಹೆಣಗಳನ್ನ ನಿಮ್ ಊರಿಗೆ ಪಾರ್ಸಲ್ ಮಾಡ್ಬೇಕಾಗತ್ತೆ. ಫುಲ್ ಬಾಟ್ಲ್ ಆರ್ಸಿ ತಗೊಂಬರ. ಏನ್ ಮಾಮ ನೀನ್ ಅರ್ಜೆಂಟ್ ನೋಡಿದ್ರೆ ಅಕ್ಕಿ ಅಂತ ಕಾಣುತ್ತೆ. ಅದೆಲ್ಲ ಏನಿಲ್ಲ, ಬೇಗ ತಗೊಂಬ ಹೋಗಲ್ಲ. ಓಕೆ ಮಾಮ್. ಲೈಟರ್ ಕೊಡ. ಮ್ಯಾರೇಜ್ ಫಿಕ್ಸ್ ಆದ್ಮೇಲೆ ಡೈಲಿ ಎಂಗೇಜ್ ಅಂತ ಕಾಣುತ್ತೆ. ಮದುವೆ ಆದ್ಮೇಲೆ ಮನೇಲಿ ಹೇಗಿದ್ರೆ ಎಂಗೇಜ್ ಆಗ್ಬೇಕಲ್ಲ ನಾ, ಅದಕ್ಕೆ ಕಾಣಲ್ಲ ನಿಂದ ಜಾಲಿ. ಚೇತನ್, ಯಾರದು? ನಾನ್ ಕಣ ಸೂರಿ. ಸೂರಿನ ಬೇಗ ಬರ ಇಲ್ಲೇ. ಏನ್ ವಿಷಯ, ಯಾರು ನೋಡ್ಬೇಕು? ಏನಿಲ್ಲ, ನಿಮ್ ಎಸ್ ಐಗೆ 7ನೇ ಶನಿ ಹೆಗಲ್ ಮೇರಿದೆ ಅಂತ ಗೊತ್ತಾಯ್ತು, ವಿಚಾರಿಸ್ಕೊಂಡೋಗೋಣ ಅಂತ ಬಂದೆ. ನೀನ ವಿಷ್ಣು? ನನ್ ತಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹಾ ಕರ್ಕೊಂಡು ಹೋಗು. ಡಿವೈಎಸ್ಪಿ ಪ್ರದೀಪ್ ಸರ್ ಫೋನ್ ಮಾಡಿದ್ರು, ಆದ್ರೆ ನಾನು ಕರೆದ ತಕ್ಷಣ ಅವನು ಇಲ್ಲಿ ಬಂದು ಸೈನ್ ಹಾಕ್ಬೇಕು. ಚುಚ್ಚಿರೋದು ಅವನ ಅಲ್ಲ ಅಂತ ನನಗ್ ಗೊತ್ತು, ಆದ್ರೆ ಆ ಕೊಲೆ ಕೇಸ್ಗೂ ಇವನಿಗೂ ಏನ್ ಸಂಬಂಧ ಅಂತ ನನಗ್ ಗೊತ್ತಾಗ್ಬೇಕು. ಕರ್ಕೊಂಡ್ ಬರೋಣ.
ಸತ್ಯ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಗಮನಿಸ್ಕೋಬೇಕಾಯ್ತು. ಆದ್ರೆ ಇವನ್ ಸ್ವಲ್ಪ ಓವರ್ ಗಳ್ತಾ ಇದ್ದಾನೆ. ಕರ್ಕೊಂಡು ಹೋಗಿ. ಎಸ್ ಐ ಪರಮೇಶ್. ಡ್ರೈವರ್ ಚಿಕ್ಕರಂಗನ ಕೊನೆ ಮಗ. ಅವರಿಗೆ ನೀವು ಚೆನ್ನಾಗಿ ಗೊತ್ತು. ಮಧ್ಯಾಹ್ನ ಮನೆ ಊಟಕ್ಕೆ ಹೋಗ್ತಿರಲ್ಲ, ನಿಮ್ ತಂದೆ ನೋಡಿ ಬಹಳ ದಿವಸ ಆಯ್ತು, ಮನೆಗೆ ಬರ್ತೀನಿ. ಅವ್ರು ನನ್ನ ನೋಡಿದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತಾಗತ್ತೆ. ಬರಲ ಸೋ ಬಾರೆಯಾ ಬಾ. ಗಂಟೆ ಜಾಗಟೆ ಹಿಡ್ಕೊಂಡು ನಿನಗೋಸ್ಕರನೇ ಕಾಯ್ಕೊಂಡು ಕೂತಿದ್ದೀವಿ. ಆ ವಿಷ್ಣು ಏನ್ ನಿನ್ ಹೆಣ್ ಕೊಟ್ಟು ಮಾವನ ಇಲ್ಲ ಮಗಳು ಕೊಟ್ಟು ಅಳಿಯಾನ? ಮಿಸ್ಟರ್ ಅಣ್ಣಾ ಸೇಟ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ರೆಸ್ಪೆಕ್ಟ್ ರೆಸ್ಪೆಕ್ಟ್ ನಿನ್ಗ? ದೇಶ ಆಳೋ ಮಂತ್ರಿ, ನಿನಗಿಂತ ಮೇಲಿರೋ ಅಧಿಕಾರಿಗಳು ಅವರೇ ನನಗೆ ಸಲ್ಯೂಟ್ ಹೊಡಿತಾರೆ, ಅಂಥವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ? ಈ ನಿನ್ನಂತ ಜುಜ್ಬಿಗೆ ಮರ್ಯಾದೆ ಕೊಡ್ಬೇಕಾ? ಈ ಮಂತ್ರಿ, ಈ ಎಸ್ ಪಿ, ಇವರಿಬ್ರು ಇವತ್ತಿಲ್ಲಿ ಯಾಕೆ ಬಂದಿದ್ದಾರೆ ಅಂತ ಗೊತ್ತಾ? ನನ್ನ ತಮ್ಮನಿಗೆ ಚಾಕು ಹಾಕಿದ್ರು ಅಂತ ಕೋಪ ಬಂದು ಇಡೀ ಊರ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟು ಲ್ಯಾಂಡ್ ಆರ್ಡರ್ನೇ ಎಲ್ಲಿ ಬುಡ ಮೇಲೂ ಮಾಡಿಬಿಡ್ತೀನಿ ಅಂತ ಹೆದರ್ಕೊಂಡು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ ಬಂದಿದ್ದಾರೆ ಈ ನಿನ್ನ ಮಂತ್ರಿ ಮತ್ತು ಎಸ್ ಪಿ. ಯೂಸ್ಲೆಸ್ ಫೆಲೋ. ಈ ಕೇಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು ಸರ್. ಗೊತ್ತಿದ್ರು ವಿಷ್ಣು ತಮ್ಮನ ಯಾಕೆ ಸ್ಟೇಷನ್ ಇಂದ ಹೊರಗಡೆ ಬಿಟ್ಟು? ಸರ್ ಅದು ಸುಳ್ಳು ಸುಳ್ಳು. ಇವ್ರು ಯಾರು ಅವನ್ನ ಬಿಡ್ಲಿಲ್ಲ. ಆ ವಿಷ್ಣು ಬಂದು ಸೀದಾ ಅವನಲ್ಲಿಂದ ಕರ್ಕೊಂಡದ. ಇವರೆಲ್ಲ ಕೈ ಬಳೆ ತೊಟ್ಕೊಂಡು ನೋಡ್ತಾ ಇತ್ತು. ಸುಳ್ಳು. ಅವನ ಬೇಲ್ ಮೇಲೆ ಹೊರಗೆ ಬಿಟ್ಟಿದ್ದು ಕಾರಣ ಅವನ್ ಕೊಲೆ ಪ್ರಯತ್ನ ಮಾಡಿಲ್ಲ ಅಂತ ಗೊತ್ತಾಗಿದೆ. ನಾವು ಯಾವ ಬೇಲು ಇಲ್ಲ. ಇವರೆಲ್ಲ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ಮಿಸ್ಟರ್ ಅಣ್ಣಾ ಸೇಟ್, ಮರ್ಯಾದೆ ಕೊಟ್ಟು ಮಾತಾಡಿ. ಸರ್, ಇವ್ರ ತಮ್ಮನ್ ಕೊಲೆ ಪ್ರಯತ್ನ ಮಾಡಿದ್ ಯಾರು ಅಂತ ಕ್ಲೂ ಸಿಕ್ಕಿದೆ. ಆದಷ್ಟು ಬೇಗ ಅವನ್ ಹಿಡಿದೇ ಹಿಡಿತೀನಿ. ಮೊದ್ಲು ಆ ಕೆಲಸ ಮಾಡ್ರಿ. ನಿಂತ್ಕೋ. ಕಾಕಿ ಬಟ್ಟೆ ಮನೆ ಒಳಗಡೆ ಕಾಲಿಡ್ಕೂಡ್ದು. ನನಗೆ ಬರ್ತಾ ಇರೋ ಕೋಪದಲ್ಲಿ ಯಾವ ಒಂದು ಪ್ರಾಣ ನನ್ನ ಕೈಲಿ ಇದೋ ನನಗೆ ಗೊತ್ತಿಲ್ಲ. ನನ್ನ ತಮ್ಮನ್ನ ಇದುವರೆಗೂ ನಾನೇ ಹೊಡೆದಿಲ್ಲ, ಅವನ ಯಾವನೋ ಪೊಲೀಸ್ನವನು ರಕ್ತ ಬರೋ ಹೊಡೆದಿದ್ದಾನೆ. ನಾನು ಬರ್ತಾ ಇರೋ ಕೋಪದಲ್ಲಿ ಗೊತ್ತು, ನೀನು ಬೆಂಕಿ ನೀನಾಗಿ ಹತ್ಕೊಳ್ಳಲ್ಲ, ಹತ್ಕೊಂಡ್ರೆ ಸುಡದೆ ಬಿಡೋದಿಲ್ಲ. ಆದ್ರೆ ನನ್ನ ಬೆಂಕಿ ಆರ್ಸೋಕೆ ಬಂದಿಲ್ಲ, ನಿನ್ನ ತಮ್ಮನ್ನ ಅರೆಸ್ಟ್ ಮಾಡ್ಕೊ ಬಂದಿಲ್ಲ. ಅರೆಸ್ಟ್ ಅದನ್ನ ಬಿಡಿಸಿ ತಪ್ಪಿಗೆ ಹಲ್ಕ ಜನರ ಕೈನಲ್ಲಿ ಅವಮಾನ ಮಾಡ್ಸ್ಕೊ ಬಂದಿದ್ದೀನಿ. ನನ್ನನ್ನಾಳು ಅಧಿಕಾರಿಗಳು, ನಾಡು ನಾಳು ಮಂತ್ರಿನೂ ಅಣ್ಣಾ ಸೆಟ್ ಕಾಲ್ನ ನಾಯಿಗಳ ತರ ನೆಕ್ತ ಬಿದ್ದಿದ್ದಾರೆ. ಆ ದರಿದ್ರ ಕೆಲಸ ಬಿಟ್ಟು ಬೇರೆ ಕೆಲಸ ಹುಡ್ಕೋ. ಸ್ವಾಭಿಮಾನದಿಂದ ಮೀಸೆ ಹೊತ್ತ ಗಂಡಿಸ್ತರ ಬದುಕೋದನ್ ಕಲಿ. ಅದಕ್ಕೆ ಎಷ್ಟ್ ಲಕ್ಷ ಬೇಕು ಹೇಳು ನಿನ್ಗೆ? ಎಷ್ಟ್ ಲಕ್ಷ ಬೇಕು ನಾ ಕೊಡ್ತೀನಿ. ನಿನ್ನ ಸ್ನೇಹಕ್ಕೆ ಥ್ಯಾಂಕ್ಸ್. ಆದ್ರೆ ಮುಳ್ಳಿರೋ ಜಾಗದಲ್ಲಿ ಹೂವನ್ನ ನಡೆಸ್ಬೇಕು, ಹಳ್ಳಿ ಇರೋ ಜಾಗದಲ್ಲಿ ಸೇತುವೆ ಕಟ್ಟಬೇಕು ಅಂತ ಬಂದವ್ ನಾನು. ಈಗ ನೀನ್ ನನಗೆ ಸಹಾಯ ಮಾಡಿದ್ರೆ ಆ ಬೊಗಳು ನಗಳು ನನ್ನ ಮುಂದೆ ಕುಯ್ಗುಡವಾಗಿ ಮಾಡ್ತೀನಿ. ಏನು ಅಣ್ಣಾ ಸೆಟ್ ತಮ್ಮನ್ನ ಮರ್ಡರ್ ಮಾಡಕ್ ಬಂದವನ್ ಯಾರು ಅಂತ ಚಾಕು ಮೇದ ಫಿಂಗರ್ ಪ್ರಿಂಟ್ಸ್ ಇಂದ ಗೊತ್ತಾಗಿದೆ. ಯಾರು? ಆದಿ. ಮತ್ತೆ ಯಾಕೆ ಅವನ ಅರೆಸ್ಟ್ ಮಾಡಲಿಲ್ಲ? ಅವನು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಅವನಿಗೆ ಲೋಕಲ್ ಜನರ ಸಪೋರ್ಟ್ ಇದೆ. ಪೊಲೀಸ್ ಎಂಟ್ರಿ ಆದ ತಕ್ಷಣ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಬೇಕಾದಷ್ಟು ಪ್ರಯತ್ನ ಪಟ್ಟು ಡಿಪಾರ್ಟ್ಮೆಂಟ್ ಸೋತೋಗಿದೆ. ನೋಡು, ನಾಳೆ ಮಾರಮ್ಮನ ಜಾತ್ರೆ ಇದೆ, ಅವನಲ್ಲಿಗೆ ಬಂದೇ ಬರ್ತಾನೆ. ನೀನ್ ಟ್ರೈ ಮಾಡಿದ್ರೆ ಅವನ ಖಂಡಿತ ಹಿಡಿಬೋದು. ನನ್ನ ತಮ್ಮನ್ನ ನಿರಪರಾಧಿಂದ ಪ್ರೂವ್ ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಎಲ್ಲಿದ್ದಾನ ಅವನು? ಪ್ರದೀಪ್ ಕುಮಾರ್,
ಹೋಗ್ತಾನೆ. ನೀನ್ಯಾರು? ಅಣ್ಣ ಸೇಠ್ ತಮ್ಮನ ಕೊಲೆ ಪ್ರಯತ್ನದ ಆರೋಪಕ್ಕೆ ಬಲಿಯಾಗಿರೋ ಅನಿರುದ್ಧ ಅಣ್ಣ. ಮರ್ಯಾದೆಗೆ ಹೋಗಿ ಜೀಪಲ್ಲಿ ಕೂತ್ಕೋ. ಯಾವ ಮರ್ಯಾದೆನ? ಈ ಆದಿ ಅಷ್ಟು ಸುಲಭವಾಗಿ ಬರಲ್ಲ. ತಾಕತ್ತಿದ್ರೆ ಕರ್ಕೊಂಡೋಗು. ಏನ್ ನೋಡ್ತೀಯ? ಈ ಪೊಲೀಸ್ ನಾಯಿಗಳು ನನ್ನ ಮೈ ಮುಟ್ಟಕ್ಕಾಗಿರ್ಲಿಲ್ಲ, ಆದ್ರೆ ನೀನ್ ಇವತ್ತು ನನ್ನ ಬಲಿ ಬೀಸ್ಬಿಟ್ಟೆ. ನನಗೆ ಗೊತ್ತು ಇನ್ನೀ ಪೊಲೀಸ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ. 10 ವರ್ಷದ ಆ ಕೇಸು ಈ ಕೇಸೆಲ್ಲ ನನ್ನ ತಲೆ ಕಟ್ಟಿ ಸಾಯೋವರೆಗೂ ಕೊಳೆ ಮಾಡ್ಬಿಡ್ತಾರೆ. ಏ, ಆದ್ರೆ ಅದಕ್ಕೆಲ್ಲ ನಾನು ಹೆದರೋದಿಲ್ಲ. ನನಗಿರೋ ಚಿಂತೆ ಒಂದೇ, ನನಗೊಬ್ಳು ಒಡಗುಟ್ಟಿ ತಂಗಿ ಇದ್ದಾಳೆ, ನಾನು ಒಳಗೋಗ್ಬಿಟ್ರೆ ಕೆಲವು ರೌಡಿಗಳು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ಅವಳನ್ನ ಕಾಪಾಡ್ಬೇಕು. ಕಾಪಾಡ್ತೀಯಾ? ಆ ಅಣ್ಣ ಸೇಠ್ ತಮ್ಮನ್ನ ಚಾಕು ಹಾಕಿ ಚುಚ್ಚಿದ್ದಕ್ಕೆ ನನಗೆ ಸಿಕ್ಕಿದ್ ಬರೇ 2,000 ರೂಪಾಯಿ. ಅದನ್ನ ಕೊಟ್ಟಿದ್ ಯಾರು ಗೊತ್ತಾ? ನಿನ್ ತಮ್ಮ ಅನಿರುದ್ಧ. ನೀನ್ ಯಾವತ್ತು ನಮ್ಮ ಮೇಲೆ ಕೈಯೆತ್ತಿಲ್ಲ. ಏನೋ ತಿಳಿದು ತಪ್ಪು ಮಾಡ್ಬಿಟ್ಟಿದ್ದಾನೆ. ಬೇಡ ಅಣ್ಣ. ಅಣ್ಣ, ದಯವಿಟ್ಟು ಅವನ್ಗೇನ್ ಮಾಡ್ಬೇಡ ಅಣ್ಣ. ಅವ್ನ ಬಂದು ನನ್ ಕೊಡಿ ಅಣ್ಣ, ನನ್ ಕೊಡಿ ಪ್ಲೀಸ್. ಅಣ್ಣ, ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡಣ. ಇನ್ ಯಾವತ್ತು ಅವನಿಂದ ತಪ್ಪು ಮಾಡಲ್ಲ ಅಣ್ಣ. ಅಣ್ಣ, ನಿನ್ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಟಿದ್ದೆ, ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದೆ. ನನ್ನ ಕನಸು ನಂಬಿಕೆ ಎಲ್ಲ ನೊಚ್ಚು ನೋರ್ ಮಾಡಿಬಿಟ್ಟೆ. 20 ವರ್ಷ ನಮ್ಮ ಜೊತೆ ಇತ್ತು. ನನ್ನ ತಮ್ಮ ಇಂಥ ತಪ್ಪು ಮಾಡಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ನೀನಲ್ಲ, ನಾನು. ನಾನು ಕಲಿಸಿರೋ ಪಾಠದಲ್ಲೇ
ಎಲ್ಲೋ ದೋಷ ಇರಬೇಕು. ನಾನು ತೋರಿಸಿರೋ ಪ್ರೀತಿನಲ್ಲೇ ಎಲ್ಲೋ ಕಳಂಕ ಇರಬೇಕು. ನಾನು ಬೆಳೆಸಿರೋ ರೀತಿನಲ್ಲೇ ಎಲ್ಲೋ ತಪ್ಪಿರಬೇಕು. ಇಷ್ಟು ದಿವಸ ನಾನು ಸರಿಯಾಗಿದ್ದೀನಿ ಅನ್ನೋ ನಂಬಿಕೆಯಿಂದ ನಿಮ್ಮ ಬುದ್ಧಿ ಹೇಳ್ತಾ ಇದ್ದೆ. ಇವತ್ತು ಗೊತ್ತಾಯ್ತು ನಾನೇ ಸರಿ ಇಲ್ಲ, ನಿಮ್ಮ ಬುದ್ಧಿ ಹೇಳೋ ಯೋಗ್ಯತೆ ನನಗಿಲ್ಲ. ನಿಮ್ಮನ್ನ ಬೆಳೆಸಿರೋ ರೀತಿನೇ ಸರಿಯಾಗಿಲ್ಲ ಅಂದಮೇಲೆ ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನೀನಲ್ಲ ನಾನು. ತಗೋ ಕಮಾನ್ ಹೊಡಿ ಹೊಡಿ ಹೊಡಿ, ಶಿಕ್ಷೆ ಅನ್ಕೊಡು ಹೊಡಿ ಕಮಾನ್. ತಪ್ಪಿದ್ದಲ್ಲ ನಾನೇ ತಪ್ಪು ಮಾಡ್ಬಿಟ್ಟೆ. ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ ಮಾತನ್ನ ಕೇಳ್ಕೊಂಡು ಸುಮ್ಮನೆ ಅವ್ರನ್ನ ಹೆದರ್ಸು ಅಂತ ಹೇಳಿದ್ದೆ ಅಷ್ಟೇ. ಆದ್ರೆ ಅವ್ರು ಕೊಲೆ ಮಾಡೋ ಲೆವೆಲ್ಗೆ ಹೋಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲ ನಾನು ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸೋಣ, ದಯವಿಟ್ಟು ಕ್ಷಮಿಸು, ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ. ಗೊತ್ತಾಗಿ ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ತಪ್ಪು ತಪ್ಪೇ. ನಿನ್ನ ಉದ್ದೇಶ ಒಳ್ಳೇದಾಗಿರಬಹುದು, ಆದ್ರೆ ಅದರಿಂದ ಆಗಿರೋ ಪರಿಣಾಮ ಕೆಟ್ಟದೆ. ಬನ್ನಿ. ಕೊಡು ಬ್ರದರ್. ಹಾಯ್, ನನ್ನ ಹೆಸರು ಆನಂದ್, ಇದು ಅನಿರುದ್ಧ. ಇವನು ಗೊತ್ತೇ ಇದೆಯಲ್ಲ ಸೌರವ್, ಹಾ ಇವರು ನಮ್ಮ ಇನ್ನೊಬ್ಬರಣ್ಣ ದೇವಣ್ಣ ಅಂತ. ನಮ್ಮೆಲ್ರಿಗೂ ದೊಡ್ಡಣ್ಣ ಒಬ್ಬರಿದ್ದಾರೆ, ಜ್ಯೇಷ್ಠ, ಲಯನ್ ಕಿಂಗ್ ಒಳಗಡೆ ಇದ್ದಾರೆ. ನಿಮ್ಮ ಹೆಸರೇನು? ಆನಂದ್. ಏನದು ಹೊಸ ಎಂಟ್ರಿ ಅಲ್ವಾ ಅಣ್ಣ, ಅದಕ್ಕೆ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತಾ ಇದ್ದೆ. ಇಂಟ್ರೊಡಕ್ಷನ್. ಹೊಸ ಮನೆ ಅಂತ ನೀನೇನು ಸಂಕೋಚ ಪಟ್ಕೋಬೇಡಮ್ಮ, ನೀನಿಲ್ಲಿ ಧೈರ್ಯವಾಗಿರ್ಬೋದು. ನಿನ್ಗೆ ಏನ್ ಬೇಕಾದ್ರೂ ಸಂಕೋಚ ಇಲ್ಲದೆ ಕೇಳು. ನಿನ್ನ ಮನೆ ತರ ತಿಳ್ಕೊ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಆಲ್ರೆಡಿ ಇದು ನಿನ್ನ ಮನೆ ಆಗೋಗ್ಬಿಟ್ಟಿದೆ. ಗೊತ್ತಾಯ್ತಾ? ಈಗೇನಮ್ಮ ಮಾಡೋದು? ಸಂಬಂಧಿಕರು ಇಲ್ಲ ಅಂತೀಯ, ಗಂಡಸಾರು ಇಲ್ಲ ಅಂತೀಯ, ಹೆಂಗ್ ಮಾಡವ? ಇನ್ನು ಎಷ್ಟೊತ್ತಂತೂ ಎಣೆ ಇಟ್ಕೊಂಡು ಕೂತ್ಕೊಳ್ಳೋದು? ಏನಾದ್ರೂ ಒಂದು ತೀರ್ಮಾನ ಮಾಡಿ. ಗಂಡಸ್ರೆ ಇಲ್ಲ ಅಂದ್ಮೇಲೆ ಏನ್ ತೀರ್ಮಾನ ಮಾಡ್ತೀಯೋ?
ಓದ್ಕೊಂಡು ಹೋಗೋರು ಇಲ್ದ್ರು ಪರವಾಗಿಲ್ಲ, ಗಾಡಿಲಿ ಹಾಕೊಂಡು ಹೋಗ್ಬೋದು, ಆದ್ರೆ ಎಣಕ್ಕೆ ಬೆಂಕಿ ಇಕ್ಕದ ಯಾರಪ್ಪ? ಹಿಂಗೆ ಚರ್ಚೆ ಮಾಡ್ತಾ ಕೂತೀರಾ? ಯಾವ್ದಾದ್ರು ಒಂದ್ ತೀರ್ಮಾನಕ್ಕೆ ಬನ್ನಿ. ಪಾಪ ಇರೋಳೊಬ್ಳು ಮೊಮ್ಮಗಳು, ಹೆಣ್ಣೆಂಗ್ಸು ಬೆಂಕಿ ಕೊಡಂಗಿಲ್ಲ. ಸಂಬಂಧದಲ್ಲಿ ಯಾರು ಗಂಡಸ್ರೇ ಇಲ್ವಲ್ಲ? ಯಾಕೆ, ನೀವ್ ಯಾರು ಗಂಡಸ್ರಲ್ವಾ? ಸತ್ತೋರ್ಗ್ ಬೆಂಕಿ ಇಡೋ ಗಂಡ್ಸಾದ್ರೇನು ಹೆಂಗ್ಸಾದ್ರೇನು, ಸಂಸ್ಕಾರ ಆಗ್ಬೇಕಷ್ಟೇ. ಅದನ್ ಬಿಟ್ಟು ಜಾತಿ ಕುಲ ಗಂಡ್ಸು ಹೆಂಗ್ಸು ಸಂಬಂಧ ಸುಡ್ಗಾಡುವಂತ ಹೆಣ ನೆಡ್ಕೊಂಡು ಚರ್ಚೆ ಮಾಡ್ತಿದಿರಲ್ಲ, ನಿಮ್ಗೆ ಸ್ವಲ್ಪ ಅದು ಹೃದಯ ಅನ್ನೋದಿದ್ಯಾ? ಬೆಂಕಿ ನಾನು ಇಡ್ತೀನಿ, ಹೆಣ ಎತ್ತಿ ಬನ್ನಿ. ಅದೇಂಗ ಸಾಧ್ಯ? ನಿನಗೆ ಸಂಸ್ಕಾರ ಸಂಪ್ರದಾಯ ಇಲ್ಲದೆ ಇರ್ಬೋದು, ಆದ್ರೆ ಊರಿಗಿದೆ. ಸಂಬಂಧದ ಕನೆಕ್ಷನ್ ಇಲ್ದಿರಲ್ಲ, ಹಂಗಿಲ್ಲ, ಯಾಕೆ ಬೆಂಕಿ ಕಾಯಕಿಲ್ಲ. ಈ ಹೆಣಕ್ ಬೆಂಕಿ ಇಡಬೇಡ ಅಂತ ಹೇಳೋದಕ್ಕೆ ನಿಮ್ಗೆ ಯಾರಿಗಾದ್ರೂ ಹಕ್ಕಿದ್ಯಾ? ಹೆಣಕ್ ಬೆಂಕಿ ಇಡೋದಕ್ಕೆ ಬೇಕಾಗಿರೋದು ಸಂಬಂಧ ಅಲ್ಲ, ಮನುಷ್ಯತ್ವ. ಅದಕ್ಕೆ ಅಂದ್ರೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ವಿ, ಎಲ್ಲ ನುಚ್ಚುನೂರಾಗೋಯ್ತು. ಅಣ್ಣ ಹೀಗ್ ಮಾಡಬಾರ್ದಾಗಿತ್ತು. ಕೊನೆ ಪಕ್ಷ ನಮ್ಮನ್ನೊಂದು ಮಾತಾದ್ರೂ ಕೇಳಬಾರ್ದಾಗಿತ್ತ? ಸೀತೆನೋ ಸಾವಿತ್ರಿನೋ ನಮ್ಮ ಗತ್ಕೆಯಾಗಿ ಬರ್ತಾಳೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ವಿ, ಸರಿಯಾಗಿರೋ ಶೂರ್ಪಣಕ್ಕಿಂತ ಬಂದು ಸೇರ್ಕೊಂಡಿದ್ದಾಳೆ. ಇನ್ನೀ ಮನೆಗೆ ಅದೇನೇ ಕಾದಿದ್ಯೋ ಯಾರಿಗೂ ಗೊತ್ತು. ಇದುವರೆಗೂ ಯಾವ ಕೆಲಸನೂ ಮಾಡಿಲ್ಲ, ಮೊದಲನೇ ಸಲ ನೀನ್ ನೋಡಿದಾಗ ನಿನ್ನ ಮುದ್ದಾದ ಮುಖ ನನಗೆ ಮೆಚ್ಚುಗೆ ಆಯ್ತು. ಒಂಟಿಯಾಗಿರೋದ್ರಿಂದ ನಿನ್ ತಂಟೆಗೆ ಯಾರು ಬರಬಾರ್ದು ಅಂತ ಬಡಬಡ ಅಂತ ನಿನ್ ಮಾತಾಡೋ ಸ್ಟೈಲ್ ನನಗೆ ಇಷ್ಟ ಆಯ್ತು. ಮಾತು ಹೊರಟಾಗಿದ್ರು ಮಾತಿನ ಹಿಂದಿರೋ ನಿನ್ನ ನಿಷ್ಕಳಂಕವಾದ ಮನಸ್ಸು, ಅದು ನನಗಿಷ್ಟ ಆಯ್ತು. ನಾ ಸರಿಯಾಗಿ ಸೆಟ್ಲ್ ಆದ್ಮೇಲೆ ನನ್ನಿಷ್ಟ ನೀನು ಹೇಳಿ ನಿನ್ನಿಷ್ಟ ಏನು ಅಂತ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟಲ್ಲ ಆಕಸ್ಮಿಕವಾಗಿ ಈ ಘಟನೆ ನಡೆದೋಯ್ತು. ಆದರೂ ನಾನು ನಿನ್ನ ಇಷ್ಟಪಟ್ಟು ಮದುವೆ ಆದನೆ ಹೊರತು ಯಾರ್ದೋ ಒತ್ತಡಕ್ಕಲ್ಲ. ನನ್ನ ತಮ್ಮಂದ್ರನ್ನ ಕೇಳಿದೆ, ನಾನು ಒಂದು ಸಣ್ಣ ನಿರ್ಧಾರನ ತಗೊಂಡೋನಲ್ಲ. ಅವ್ರನ್ನ ಕೇಳಿದೆ ನಾ ಈ ಮದುವೆ ಮಾಡ್ಕೊಂಡಿದ್ರಿಂದ ಅವ್ರ ಮನಸ್ಸಿಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನನ್ನ ತಮ್ಮಂದ್ರು ತುಂಬ ಒಳ್ಳೆಯವರು, ನಿನ್ನ ನಿನ್ನ ಒಳ್ಳೆತನನ ಖಂಡಿತ ಅವ್ರು ಒಪ್ಕೋತಾರೆ, ಆ ನಂಬಿಕೆ ನನಗಿದೆ. ನಾನು ನಿನ್ ಕೇಳಲೇ ಇಲ್ಲ. ಹೌದು, ನಾನು ನಿಂಗೆ ಇಷ್ಟನಾ? ಇಷ್ಟನಾ? ಐ ಲವ್ ಯು. ಹಾ?
ಕ್ಷಣ ಇರಲಿ ದಿನ ದಿನ ಈ ಗುಳಿ ಗುಳಿ ಕೆನ್ನೆಯ ಒಳಗೆ ದಿನ ಅಳ್ಳಿ ಗುಳಿ ಮನೆಯಾಟ ಈ ಹಸಿ ಹಸಿ ತವಕದ ನಡುವೆ ನವರಸಗಳ ಬಿಸಿಯೂಟ ರಾಮಣ್ಣ. ವಿಷ್ಣು, ಇದು ಡಿವೈಎಸ್ಪಿ ಫೋನ್ ಮಾಡಿದ್ದು. ಏನ್ ವಿಷಯ? ಅದೇ ಅಣ್ಣ ಸೇಟ್ ತಮ್ಮ ಸತ್ತೋದ್ನಂತೆ. ನಿನ್ ತಮ್ಮನ ತಲೆಗೆ ಅಕ್ಷತೆ ಹಾಕ್ತೀಯ ಅಂದ್ಕೊಂಡಿದ್ದೆ, ಆದ್ರೆ ಅವನು ಬಾಯಿಗೆ ಅಕ್ಕಿ ಕಾಳು ಹಾಕೋ ಹಾಗಾಗೋಯ್ತು. ಚಾಕು ಹಾಕಿದವನು ಆದಿ, ಆದ್ರೂ ಅದಕ್ಕೆ ದುಡ್ಡು ಕೊಟ್ಟು ಕನೆಕ್ಷನ್ ಮಾಡಿದವನು ವಿಷ್ಣು ತಮ್ಮ.
ಇಲ್ಲ ಅಂದ ಮೇಲೆ ಅವನು ಇರಬಾರದು. ನಿನ್ನ ತಮ್ಮನಿಗೆ ನೀನು ಬೆಂಕಿ ಇಡೋ ಹಾಗೆ ಆ ವಿಷ್ಣು ಅವನ ತಮ್ಮನಿಗೆ ಬೆಂಕಿ ಇಡೋದನ್ನ ನಾನು ನೋಡಬೇಕು. ನಾನು ಬೆಂಕಿ ಇಟ್ಟು ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ಯಾಕೋತಾ? ನಿನ್ ತಮ್ಮನಗೋಸ್ಕರ. ನಿನ್ ತಮ್ಮನೇ ನನ್ ತಮ್ಮನ ಕೊಲೆ ಮಾಡಿಸಿತು. ನಿನ್ ತಮ್ಮನ ಪ್ರಾಣ ನನಗ್ ಬೇಕು. ನಿನಗಾಗಿರೋ ನಷ್ಟ ಏನು ಅಂತ ನನಗ್ ಗೊತ್ತು. ಆದ್ರೆ ಸಾವಿಗೆ ಸಾವೇ ಪರಿಹಾರ ಅಲ್ಲ, ಅದೊಂದು ಹುಡುಗಾಟದಲ್ಲಾಗಿರೋ ಅನಾಹುತ. ದಯವಿಟ್ಟು ಅದನ್ನ ಮರ್ತ್ಬಿಡು. ನಾವು ಸೇಡನ್ನ ಮರೆಯೋದು, ಹೇಡಿಗಳನ್ನ ನೆನೆಯೋದು, ಈ ಅಣ್ಣ ಶೇಟ್ ರಕ್ತದಲ್ಲಿ ಬಂದಿಲ್ಲ. ನನಗೆ ನಿನ್ ತಮ್ಮ ಬೇಕು, ಅವನ್ ಪ್ರಾಣ ಬೇಕು, ಅವನ್ ಪ್ರಾಣ ಬೇಕು. ನಾನ್ ಬದುಕಿರೋವರೆಗೂ ನನ್ನ ತಮ್ಮನ ಪ್ರಾಣ ಅಲ್ಲ, ಅವನದೊಂದು ಕೂದಲು ಅಲ್ಲಾಡ್ಸಕ್ಕೂ ಬಿಡೋದಿಲ್ಲ. ಈ ಗೆರೆ ದಾಟ ಬಂದ್ರೆ ನಿನ್ನ ತಮ್ಮನ ಸಮಾಧಿ ಪಕ್ಕದಲ್ಲೇ ನಿನ್ನ ಸಮಾಧಿ ತೋಡ್ಬೇಕಾಗತ್ತೆ. ನಾನ್ ಯಾರ ದಾರಿಗೂ ಅಡ್ಡ ಬರೋದಿಲ್ಲ. ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರನ್ನ ಅಡ್ಡಡ್ಡ ಮಲಗಿಸೋವರೆಗೂ ಬಿಡೋದಿಲ್ಲ. ನಿನಗ್ ದಮ್ಮಿದ್ರೆ ಈ ಗೆರೆ ದಾಟ ಬಾ, ನಿನಗ್ ತಾಕತ್ತಿದ್ರೆ ಈ ಗೆರೆ ದಾಟ ಬಾ. ತಲೆ ಕತ್ತರಿಸಿ ನಮ್ಮ ಮನೆ ಬಾಗಿಲಿಗೆ ನೇತು ಹಾಕಿದ್ರು ಇಲ್ಲಿ ಕೇಳೋದಕ್ಕೆ ಯಾರೂ ಬರೋದಿಲ್ಲ. ಆದರೆ ಕೊಲೆ, ಹಿಂಸೆ, ರಕ್ತಪಾತದಲ್ಲಿ ನನ್ನ ನಂಬಿಕೆ ಇಲ್ಲ. ಮನುಷ್ಯ ಮನುಷ್ಯನಾಗಿ ಬದುಕಬೇಕು ಅಂತ ಆಸೆ ಪಡೋ ನಾನು.
ನೀನ್ ಒಳ್ಳೆಯವನಾದ್ರೆ ನಾವು ತುಂಬಾ ಒಳ್ಳೆಯವರು, ನೀನ್ ಕೆಟ್ಟವನಾದ್ರೆ ನಾವು ಮೃಗ. ನಮ್ಮನ್ನು ಕೆಟ್ಟವರಾಗಿ ಮಾಡ್ಬೇಡ. ಗ್ರಾನೈಟ್ ಫ್ಯಾಕ್ಟರಿ ಲೋನ್ ವಿಷಯವಾಗಿ ಬ್ಯಾಂಕ್ ಹೋಗಬೇಕಾಗಿತ್ತು, ಅದಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ಊಟ ಮಾಡ್ಬಿಟ್ಟಪ್ಪ. ಐ ಆಮ್ ಸಾರಿ. ಬನ್ನಿ ಊಟ ಮಾಡಿ. ಸಿಗೋ ಚಾನ್ಸಸ್ ಇಲ್ಲ. ಗೌರಿ ನೋಡ್ಬೇಕು ಅಂತ ಆಸೆ ಪಟ್ಟೆ, ಅದಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಅಮ್ಮ ಗೌರಿ ಬೇಡಮ್ಮ, ಅಳ್ಬೇಡಮ್ಮ, ಅಳ್ಬೇಡ ಸರ್. ಸ್ವಲ್ಪ ಕೋಳ ಬಿಚ್ಚ ಕೇಳ್ತೀರಾ? ಧೈರ್ಯವಾಗಿ ಬಿಚ್ಚ ಕೇಳಿ ಸರ್. ಇವ್ರು ಇರೋವಾಗ ಈ ಆದಿ ತಪ್ಪಿಸ್ಕೊಳಕಾಗಲ್ಲ. ತಗೊಳಮ್ಮ, ಯಾಕಾಗ ನೋಡ್ತಿದ್ಯಾ? ನಾನು ಇದನ್ನ ರೌಡಿಸಮಲ್ಲಿ ಸಂಪಾದನೆ ಮಾಡ್ತಂದಿಲ್ಲಮ್ಮ, ಕಷ್ಟಪಟ್ಟು ಸಂಪಾದನೆ ಮಾಡಿ ತಗೊಂಡ್ಬಂದಿದ್ದೀನಿ. ನಾನು ಹಿಂಗೆ ಬರ್ತೀನಮ್ಮ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿತಾ ಇದೆ ಸರ್. ಹತ್ತು ವರ್ಷದ ಮುಂಚೆ ನೀವು ನಂಗೆ ಸಿಕ್ಬಿಟ್ಟಿದ್ದರೆ ನಾನು ರೌಡಿ ಆಗ್ತಿರಲಿಲ್ಲ ಸರ್. ಈ ಕೈಗಳಿಗೆ ರಕ್ತದ ಕಲೆ ಅಂಟ್ತಾ ಇರಲಿಲ್ಲ ಸರ್. ನಿಮ್ಮ ಹಾಗಲ್ದೆ ಹೋಗಿದ್ರು, ನಿಮ್ಮ ತಮ್ಮಂದ್ರ ಥರ ಒಳ್ಳೆಯವನಾಗಿ ಬದುಕ್ತಿದ್ದೆ. ಹೊಡೋಣ ಸರ್. ಸರ್ ಒಂದು ನಿಮಿಷ, ಒಂದು ವಿಷಯ ಹೇಳಬೇಕು. ಆ ಅಣ್ಣ ಸೇಟ್ ತಮ್ಮನ್ನ ನಿಮ್ಮ ತಮ್ಮನೆ ಕೊಲೆ ಮಾಡಿಸಿದ್ದು ಅಂತ ನಾನು ಯಾರತ್ರನೂ ಹೇಳಲ್ಲ, ಕೋರ್ಟ್ಗೂ ಹೇಳಲ್ಲ ಸರ್. ಆ ಪಾಪ ಎಲ್ಲ ನನ್ನ ಮೇಲೆ ಇರಲಿ. ಈ ಪಾಪಿ ತಂಗಿಯಾಗಿ ಹುಟ್ಟಿದ್ರು, ನಿಮ್ಮಂಥ ಪುಣ್ಯಾತ್ಮರ ಮನೇಲಿ ಆಶ್ರಯ ಸಿಕ್ತಲ್ಲ, ನನಗಷ್ಟೇ ಸಾಕು. ನಾನು ಬರ್ತೀನಿ ಸರ್. ದೇವು ಸೌರವ್ ಏನಣ್ಣ,
ಈ ಮನೆಗೆ ಇನ್ನೊಂದು ಸೊಸೆ ತಂದ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ಏನ್ ಹೇಳ್ತೀರಾ? ಹೇ ಸೂಪರ್ ರೆಡಿ ಅಣ್ಣ, ನೀವೆಲ್ಲ ಬಿಗ್ ಬ್ರದರ್ಸ್ ಹೋನೆ, ನಾನ್ ರೆಡಿ. ಏನಂತ್ಯ ನಾನು ಮಗನೇ, ಇಷ್ಟುದ್ದ ಇದೆಯಾ? ಈಗ್ಲೇ ನಿನ್ ಮದುವೆ ಮಾಡ್ಕೊಳ್ಳೋ ಆಸೆನಾ? ಮದುವೆ ಬೇಕಾ? ಹಂಗಲ್ಲಣ್ಣ, ಬೇಡ ಅನ್ನಕ್ ನಾನೇ ದೇವಣ್ಣ. ನನ್ ವಿಚಾರಕ್ ಬರ್ಬೇಡ, ನಾನು ಆ ಜನ್ಮ ಬ್ರಹ್ಮಚಾರಿ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡ್ಬೇಡಿ. ಆಯ್ತಪ್ಪ, ನಿನ್ನವ್ರತ್ತ ನಾವ್ಯಾಗೆ ಭಂಗ ಮಾಡೋಣ? ಇಲ್ಲಿ ಯಾರಿಗೂ ಬಲವಂತ ಇಲ್ಲ, ಜೀವ ದೈವೇಚ್ಛೆ, ಜೀವನ ಸ್ವಯಿಚ್ಛೆ. ಗೌರಿನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಸೌರವ್, ಗೌರಿನ ಮದುವೆ ಮಾಡ್ಕೊಳಕ್ ನಿಮ್ಗೆ ಇಷ್ಟನಾ? ನಿನ್ನಿಷ್ಟನೇ ನನ್ನಿಷ್ಟ ಅಣ್ಣ. ನಿನ್ನಿಷ್ಟ ಹೇಳ್ಬಿಟ್ಟೆ, ಗೌರಿ ಏನು ಹೇಳ್ತಾಳೋ ಕೇಳೋಣ. ಒಬ್ರನ್ನೊಬ್ರು ಇಷ್ಟಪಟ್ಟರೆ ತಾನೇ ಜೀವನ ಚೆನ್ನಾಗಿರುತ್ತೆ. ಏನಮ್ಮ ನೀನೇನು ಹೇಳ್ತೀಯ? ಚುಮುಕಿ ಇಟ್ಟೆ ರುಕ್ಕು ರುಕ್ಕಮ್ಮ, ಚಾಲಾಕು ಚಮಕು ಇಟ್ಟೆ ರುಕ್ಕು ರುಕ್ಕಮ್ಮ. ಹೇ ಲೋಲಾಕು ಚುಮುಕಿ ಇಟ್ಟೆ ರುಕ್ಕು ರುಕ್ಕಮ್ಮ, ಚಾಲಾಕು ಚಮಕು ಇಟ್ಟೆ ರುಕ್ಕು ರುಕ್ಕಮ್ಮ. ರಾಜಾಧಿರಾಜ ಬಂದ್ರೆ ಏನೇ ಮಾಡ್ತೀಯಮ್ಮ, ಕಿಣಕಲ್ ಸೀರೆ ಕುಡಿಗಲ್ಲೇ ಮೂರಡಿಯುಂಬ, ಬಸಿ ಬಸಿ ಕಡಿಯೇ ರಾಜಕುಮಾರಿ ಕೊನೆಯ ತನಕ. ಲೋಲಾಕು ಚುಮುಕಿ ಇಟ್ಟೆ ರುಕ್ಕು ರುಕ್ಕಮ್ಮ, ಚಾಲಾಕು ಚಮಕು ಇಟ್ಟೆ ರುಕ್ಕು ರುಕ್ಕಮ್ಮ. ರಂಗೋಲಿ ಹಾಕ್ಬೇಕು, ಕಾಫಿ ಮಾಡ್ಬೇಕು, ಏಳು ಗಂಟೆಗೆಲ್ಲ ಬಿಸಿ ಬಿಸಿ ದೋಸೆ ಇಡ್ಲಿ ಉಪ್ಪಿಟ್ಟು ಒಡೆಯಬೇಕು. ಕಂಡರೆ ಕಂಡೋರೆಲ್ಲರೂ ಕಾಲಿಗೆ ಬೀಳ್ತಾರೆ, ಬಡುಕುವ ನಮ್ಮಿ ಅರಗಿಳಿಯ ಹೊತ್ತುಕೊಂಡು ಹೋಗ್ತಾರೆ. ಕಂಡರೆ ಕಂಡೋರೆಲ್ಲರೂ ಕಾಲಿಗೆ ಬೀಳ್ತಾರೆ, ಬಡುಕುವ ನಮ್ಮಿ ಅರಗಿಳಿಯ ಹೊತ್ತುಕೊಂಡು ಹೋಗ್ತಾರೆ. ನಮ್ಮ ಮನೆ ದೀಪ ನಕ್ಕರೆ ಹೊಂದಿಲೆ, ಶಾಕುಂತಲೆಗಿಂತ ಚೂರು ಕಡಿಮೆ. ಇಳಕಲ್ ಸೀರೆ ಕುಣಿಗಲ್ ರವಿಗೆ ಮೂರಡಿಗಿಂತ, ಬಸಿ ಬಸಿ ಕಡಿಯೇ ರಾಜಕುಮಾರಿ ಕೊನೆಯ ತನಕ. ಚುಮುಕಿ ಇಟ್ಟೆ ರುಕ್ಕು ರುಕ್ಕಮ್ಮ, ಚಾಲಾಕು ಚಮಕು ಇಟ್ಟೆ ರುಕ್ಕು ರುಕ್ಕಮ್ಮ. ಮಾಡ್ರಂದು ಹುಡುಗಿ ಎರಕೊಂಡು ಕನ್ಫ್ಯೂಸ್ ಆಗ್ತವೆ. ಮೆಲ್ಲಗೆ ನಡಿಯೇ ಗೌರಮ್ಮ ಪಾದಗಳು ಸವಿತಾವೆ, ಮಾಡ್ರಂದು ಹುಡುಗಿ ಎರಕೊಂಡು ಕನ್ಫ್ಯೂಸ್ ಆಗ್ತವೆ. ಹಸೆ ಮಣೆ ಕೂಡ ನಾಚೋ ಹಂಗಿದೆ, ಇದ್ದಿದ್ದೆಲ್ಲ ಇದ್ದ ಕಂಡೆ ಈಗ ಹೆಂಗಿದೆ. ಇಳಕಲ್ ಸೀರೆ ಕುಣಿಗಲ್ ರವಿಕೆ ಊರಡಿ ಬೆಂಕ ರಾಜಕುಮಾರಿ ಕೊನೆಯ ತನಕ. ಲೋಲಾಕು ಚುಮುಕಿ ಇಟ್ಟೆ ರುಕ್ಕು ರುಕ್ಕಮ್ಮ, ಚಾಲಾಕು ಚಮಕು ಇಟ್ಟೆ ರುಕ್ಕು ರುಕ್ಕಮ್ಮ. ಜೋರಾಗಿ ಹಾಡೋ ಕಾಲ ಬಂದ್ರೆ ಮಾಡ್ತೀಯಮ್ಮ.
ಕಿಳಕಲ್ ಸೀರೆ ಕುಣಿಗಲ್ದವಿಗೆ ನೂರಡಿಗಿಂತ ಬಸಿ ಬಸಿ ಕಡಿಯೇ ರಾಜಕುಮಾರಿ ಕಣಯ ತಂತ ಕಾಂಚನ ಕ್ಷಮಿಸಮ್ಮ ನನ್ನ ನಾನಿಲ್ಲವೆ ನಿನ್ನ ಜೊತೆಗೆ ಕಣ್ಣೀರ ಒರೆಸಿಕೊ ನಿನ್ನ ಎಲ್ಲರೂ ಅರಿಯುವ ಕಾಲ ಬಂದೆ ಬರುವುದು ಸಹಿಸಿಕೊ ಬಂದೆ ಬರುವುದು ಸಹಿಸಿಕೊ ಹಾಗಾದ್ರೆ ಈ ಜೊತೆ ಕಲ್ತ್ಕೊಂಡು ಮೇಲ್ ಬಾ ನನ್ನನ್ನೇ ನೀರಿಗೆ ಕಳ್ತೀಯಾ ಅವಳಿಗೆ ಈಜ್ ಬರಲ್ವಂತೆ ಈಜ್ ಕಲೀಲಿ ಅಂತ ನೀರಿಗೆ ತಳ್ಳಿದೀನಿ ಕಲಿತಾಳ ಅವಳು ಈಜ್ ಕಲಿಬೇಕು ಅಂತ ನಿನ್ ಕೋಚ್ ಗೀಚ್ ಹಾಕೋಬಿಟ್ಟ ಸೌರವ್ ಗೊತ್ತಾದ್ರೆ ಮಕ್ಕ ಪಂಚರ್ ಮಾಡ್ಬಿಡ್ತಾನೆ ಎರಡಾಯ್ತು ಮನೆಗ ಊಟ ಮಾಡಬಾರ್ದ ಹಸಿವಾದ್ರೆ ಊಟ ಮಾಡೋದ್ ನಂಗೆ ಗೊತ್ತು ನಿಮ್ ಉಪಚಾರ ನಂಗೇನ್ ಬೇಕಾಗಿಲ್ಲ ಬಟ್ಟೆಯಲ್ಲಿಟ್ಟು ಎಲ್ಲಿಗೆ ಹೋದ್ಲು ಗೌರಿ ಗೌರಿ ಅನಿಗೇನು ಆಗಿಲ್ಲ ಅಣ್ಣ ತಮಾಷೆಗೆ ಅಂತ ಗೌರಿ ನೀರ್ ತಳ್ಳಕ್ ಹೋಗಿ ಅವಳು ಈಜಕ್ ಬರ್ದೆ ಸತ್ತೋಗ್ಬಿಟ್ಲಣ್ಣ ನಂಗೇನ್ ಮಾಡೋದು ಗೊತ್ತಾಗ್ಲಿಲ್ಲ ಅಣ್ಣ ಅವ್ರಿಗೆ ನೋಡ್ಬಂದ್ಬಿಡಿ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾಗಲ್ಲ
ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸಿದ್ರ? ಕಳ್ಸಿದೀವಿ ಸರ್. ಊರವ್ರ ಹತ್ರ ಎಲ್ಲ ಸಾಕ್ಷಿ ತಗೊಂಡ್ರ? ತಗೊಂಡಿದ್ದೀವಿ ಸರ್. ಬಾಡಿನ ಫಸ್ಟ್ ಯಾರು ನೋಡಿದ್ದು? ಇವ್ರ ಹೆಂಡತಿ ಸರ್. ನಮಸ್ಕಾರ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ. ಹ್ಮ್, ವಿಷ್ಣು ನೀನೇನಾ? ಮಾದೇಪುರ ಟೌನ್ ಸ್ಟೇಷನ್ ಎಸ್ ಐ ಪರಮೇಶ್ ಮನೆಗೆ ಹೋಗಿ ಹೊಡೆದಿದ್ದು ನೀನೇ ಅಲ್ವಾ? ಅದಕ್ಕೆ ಕಾರಣ ಇತ್ತು. ಓಹೋ, ಕಾರಣ ಇತ್ತು ಅಂದ್ರೆ ಅವ್ರಿಗಿಂತ ಮೇಲಿರೋ ಮೇಲೂ ಕೈ ಮಾಡ್ತೀಯಾ? ಮುಲಾಜೆ ಇಲ್ಲ, ಎತ್ತೀನಿ. ಅನಾವಶ್ಯಕವಾಗಿ ನಾನು ಯಾರ ಮೇಲೂ ಕೈ ಎತ್ತೋದಿಲ್ಲ. ಕೈ ಎತ್ತಿದ್ರೆ ತಲೆ ಮೇಲಿರೋ ಕಿರೀಟ, ತೋಳ್ ಮೇಲಿರೋ ಸ್ಟಾರು ಯಾವ್ದನ್ನು ನೋಡೋದಿಲ್ಲ. ಅಷ್ಟೊಂದು ಕೊಪ್ಪ ನಿನ್ಗೆ? ಅಣ್ಣನ ಮಾತ್ರ ಅಲ್ಲ, ತಮ್ಮಂದಿರಿಗೂ ಅಷ್ಟೇ ಹೋಗಿದೆ. ಪಗುರಲ್ಲ, ಅಣ್ಣನ ಮೇಲಿರೋ ಪ್ರೀತಿ. ನಮ್ಮ ಅಣ್ಣ ಏನ್ ತಪ್ಪ ಮಾಡಿದಾರೆ ಅಂತ ಅವ್ರು ಅರೆಸ್ಟ್ ಮಾಡ್ತಾ ಇದೀರಾ? ನಿಮ್ಮ ಅಣ್ಣ ತಪ್ಪ ಮಾಡಿಲ್ಲ, ಹಾಗಾದ್ರೆ ನೀವು ತಪ್ಪ ಮಾಡಿದಿರಾ? ಏಯ್, ಎಲ್ಲರೂ ಅರೆಸ್ಟ್ ಮಾಡ್ರಿ. ಅವ್ರು ಯಾರು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವಳು ನಾನು. ಹೌದು, ಈ ಮನೆಯಲ್ಲಿ ನನ್ನ ಗಂಡನ್ ಬಿಟ್ರೆ ಬೇರೆ ಯಾರು ನನ್ನನ್ನು ಗೌರವಿಸ್ತಾ ಇರಲಿಲ್ಲ. ಎಲ್ಲರೂ ಗೌರಿನ ತುಂಬಾ ಪ್ರೀತಿಸ್ತಾ ಇದ್ರು. ಅವಳು ಈ ಮನೆ ಸೊಸೆಯಾಗಿ ಬಂದ್ರೆ ನನ್ನೆಲ್ಲಿ ದೂರ ಮಾಡ್ಬಿಡ್ತಾರೋ ಅಂತ ನಾನೇ ಅವಳನ್ನ ನೀರ ತಾಳಿ ಕೊಲೆ ಮಾಡ್ಬಿಟ್ಟೆ. ಶಿಕ್ಷೆ ಬೇಕೇ ನಮ್ಮ ಅಪರಂಜಿಯಂತಿರೋ ಜೀವಾದು ಅಪರಾಧಿ ಪಟ್ಟವು ಇನ್ಯಾಕಮ್ಮ? ಎದೆಯ ದಹಿಸೋ ದುಃಖ ಮನೆಯಲ್ಲಿದೆ, ದೈವ ಕ್ಷಮಿಸೋ, ತ್ಯಾಗದ ದೇವತೆ ಸೆರೆ ಮನೆಯಲ್ಲಿದೆ. ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ, ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೋ. ಕಾಂಚನ, ಯಾಕೆ ಹೀಗ್ ಮಾಡಿದೆ? ನಡೆದಿದ್ದೇನು ಅಂತ ನಮ್ಮೆಲ್ರಿಗೂ ಗೊತ್ತು. ನಿಮ್ ಮೇಲೆ ನಿಮ್ ತಮ್ಮಂದ್ರು, ನಿಮ್ ತಮ್ಮಂದ್ರ ಮೇಲೆ ನೀವು ಪ್ರಾಣನೇ ಇಟ್ಕೊಂಡಿದೀರ. ತಮ್ಮನ ಕೈಕೋಳ ತೋರ್ಸೋದನ್ನ ನೀ ಸಹಿಸಲ್ಲ, ನಿಮ್ ಕೈಕೋಳ ಹಾಕೋದನ್ನ ನಿಮ್ ತಮ್ಮಂದ್ರ ಸಹಿಸಲ್ಲ. ನಿಮ್ಮ ಐದ್ ಜನಕ್ಕೂ ಕೊಳ ಹಾಕ್ತಾರೆ ಅಂದ್ರೆ ನನ್ ಹ್ಯಾಗ್ರಿ ಸಹಿಸ್ಲಿ? ಅನೀ ದೊಡ್ಡ ವಿದ್ಯಾವಂತ ಆಗ್ಬೇಕು ಅನ್ನೋದೇ ನಿಮ್ ಕನಸು. ಆ ಕನಸು ನನಸಾಗ್ಬೇಕು. ಅವ್ನ ಜೈಲಿ ಹೋಗ್ಬಾರ್ದು, ಅದೇ ನನ್ನ ಆಸೆ. ನಾನೇನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕನಸು ಕಟ್ಟು ಕೈಗಳಿಗೆ ಕಷ್ಟ ಉಂಟು ನೂರಾರು, ಬ್ರಹ್ಮ ಬರೆದ ಬರಹದಲ್ಲಿ ದಿನಕ್ಕೊಂದು ತಕರಾರು. ನ್ಯಾಯ ನೀತಿ ಧರ್ಮಗಳ ನೆಚ್ಚಿ ನಡೆದವರೆಗೆಂದು ನಾಲ್ಕು ದಿಕ್ಕಿನಲ್ಲಿಯೂ ಕಾಡೋರೆಲ್ಲ ನಮ್ಮೋರು. ಅಳುವಿಲ್ಲದ ಅಳುಕಿಲ್ಲದ ನಿಷ್ಕಲ್ಮಶ ಮಡಿಲಲ್ಲಿ ಮಗುವಾಗಿಯೇ ದಿನ ಕಳೆಯುವ ಸೋದರರ ಕಥೆಯಲ್ಲಿ ನಗುತ್ತಿರಬೇಕು. ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ, ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೋ. ಅದು ಯಾರು ಮಾಡಿದ ತಪ್ಪು ಇದು, ಇನ್ಯಾರಿಗೋ ಶಿಕ್ಷೆ ಬೇಕೇ ನಮ್ಮ ಅಪರಂಜಿಯಂತಿರೋ ಜೀವಾದು ಅಪರಾಧಿ ಪಟ್ಟವು ಇನ್ಯಾಕಮ್ಮ? ಎದೆಯ ದಹಿಸೋ ಮನೆಯಲ್ಲಿದೆ
ಮಕ್ಕಳೇ ನಾಳೆಯ ಭರವಸೆಯೋ. ಅವಳು ಜೈಲಿಗೆ ಹೋದ್ರೆ ಏನು ಪ್ರಯೋಜನ? ಆ ವಿಷ್ಣು ಜೈಲಿಗೆ ಹೋಗ್ಬೇಕು. ಅಟ್ಲೀಸ್ಟ್ ನಿನ್ ತಮ್ಮನ್ ಕೊನ್ನಲ್ಲ, ಅವನಪ್ಪನಾದ್ರೂ ಜೈಲಿಗೆ ಹೋಗ್ಬೇಕು. ಅದಕ್ಕೋಸ್ಕರ ನನ್ನ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಹೋದ್ರೂ ಪರವಾಗಿಲ್ಲ, ಅವನು ಮಾತ್ರ ಜೈಲು ಪಾಲ ಆಗ್ಲೇಬೇಕು. ನೀವೇನು ಚಿಂತೆ ಮಾಡಬೇಡಿ ಸರ್, ವಿಷ್ಣುನ ಒಳಗಾಕಿ ಅವನ ಕತೆ ಮುಗಿಸೋದಿಕ್ಕೆ ಯಾವ ಬಾಣ ಉಪಯೋಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕೊಲೆ ಮಾಡಿದ್ ನೀನಲ್ಲ ಅಂತ ಗೊತ್ತು. ಅನ್ಯಾಯವಾಗಿ ಒದೆ ತಿಂದು ಸಾಯ್ಬೇಡ. ಕೊಲೆ ಮಾಡಿದ್ ಯಾರು? ಯಾರು ನಿನ್ನನ್ನ ಕೊಂದ್ರೆ ಸರಿ, ಕೊಲೆ ಮಾಡಿದ್ ನಾನೇ. ನಾನೇ? ಓಹೋ, ಕೊಲೆ ಮಾಡಿದ್ ನೀನಾ? ಒಪ್ಕೋ, ಮರ್ಯಾದೆಯಾಗಿ ಒಪ್ಕೋ, ಹೇಳು. ಜಗದೀಶ್, ವಾಟ್ ಆರ್ ಯು ಡೂಯಿಂಗ್? ಸತ್ಯನ ಕೇಳಿದ್ರೆ ಬಾಯಿ ಬಿಡ್ತಾ ಇಲ್ಲ, ಅದಕ್ಕೆ ಬಾಯಿ ಬಿಡಿಸ್ತಾ ಇಲ್ಲ. ಸತ್ಯದ ಹೆಸರಲ್ಲಿ ಸುಳ್ಳು ಹೇಳ್ಸೋದಕ್ಕೆ ಲಂಚ ಎಷ್ಟು ತಗೊಂಡಿದ್ಯಾ? ಶಟ್ ಅಪ್. ಆರೋಪಿ ತಾನು ಮಾಡಿದ್ದ ಕೊಲೆ ಒಪ್ಕೊಂಡ ಮೇಲೆ ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಇದೆ. ತಾನು ಮಾಡಿದ ಕೊಲೆನ ಬೇರೆಯವ್ರ ಮೇಲೆ ಹೇಳು ತಡಿಸೋದಕ್ಕೆ ನಿನಗೇನ್ ಹಕ್ಕಿದೆ? FIR ಫೈಲ್ ಮಾಡಿಲ್ಲ, ಕೋರ್ಟ್ಗೆ ಹಾಜರು ಮಾಡಿಲ್ಲ, ಅದು ಒಂದು ಹೆಣ್ಣಿನ ಮೈ ಮುಟ್ಟೋದಕ್ಕೆ ನಿನಗೆ ಯಾವ ರೈಟ್ಸ್ ಕೊಟ್ಟಿದ್ದು? ವಿಷ್ಣು, ಕಾಂಚನ ನೋಡ್ಕೊಂಡ್ ಬರ್ತೀನಿ. ಕಾಂಚನ ಅಲ್ಲಿಲ್ಲ. ಮತ್ತೆಲ್ಲಿದ್ದಾಳೆ? ನನ್ನ ಕಸ್ಟಡಿಲಿದ್ದಾಳೆ. ಯಾಕೆ? ಸೇಫ್ಟಿಗೆ. ಅವಳ ಮೇಲೆ ಯಾರಾದ್ರೂ ಕೈ ಮಾಡಿದ್ರ? ಹಾ, ಆ CI ಜಗದೀಶು. ವಿಷ್ಣು ನಿಂತ್ಕೋ, ನಿನ್ನ ಆವೇಶದಾಗೋ ಕೆಲಸ ಹಾಳು ಮಾಡಬೇಡ. ಮೊದಲು ಕಾಂಚನ ಹೊರಗಡೆ ತರಬೇಕು, ಅದನ್ನು ಯೋಚನೆ ಮಾಡು. ನಾನು ಈ ವಿಷಯದಲ್ಲಿ ತಲೆ ಹಾಕಬಾರ್ದು ಅಂತ ಕಮಿಷನರಿಂದ ಆಲ್ರೆಡಿ ವಾರ್ನಿಂಗ್ ಬಂದಿದೆ. ಇದರಲ್ಲಿ ಅಣ್ಣಾ ಸೇಟ್ ಕೈವಾಡ ಇದೆ ನನಗನ್ಸುತ್ತೆ. ನಿನ್ನ ಹೆಂಡತಿ ಸ್ಟೇಷನ್ನಲ್ಲೇ ಇದ್ರೆ ಕೊಲೆ ಆರೋಪನ ಅವಳ ತಲೆ ಕಟ್ಟಿ ಜೈಲು ಶಿಕ್ಷೆ ಕಾಯಮಾಗೋತ್ರ ಫಿಟ್ ಮಾಡಿಬಿಡ್ತಾರೆ, ಅಥವಾ ಹೊಡೆದು ಬಡ್ದು ಅವಳು ಬಾಯಿ ಬಿಡಿಸಿ ನಿನ್ನನ್ನು ಜೈಲಿಗೆ ತಳ್ಳಿಬಿಡ್ತಾರೆ. ಒಳಗಾಕೋದಿರಲಿ, ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣನ ಮೈ ಮುಟ್ಟೋದಕ್ಕೂ ನಾವು ಬಿಡೋದಿಲ್ಲ. ಅಂತ ಪರಿಸ್ಥಿತಿ ಬಂದ್ರೆ ನಾವೇ ಒಳಗೋಗ್ತೀವಿ. ಗೌರಿ ನೀರಲ್ಲಿ ಮುಳುಗಿ ಉಸಿರು ಕಟ್ಟಿ ಸತ್ತಿದ್ದಾಳೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅದನ್ನ ಹೇಗ್ ಕೊಲೆ ಅಂತ ಪ್ರೂವ್ ಮಾಡ್ತಾರೆ? ಕೆಲವು ನಾಯಿಗಳು ದುಡ್ಡಿನ ಆಸೆಗೋಸ್ಕರ ಕಾಗೆ ನಾ ಕೋಗಿಲೆ ಮಾಡಿಬಿಡ್ತಾರೆ. ನಮ್ಗೀಗ ಅದು ಮುಖ್ಯ ಅಲ್ಲ. ಕಾಂಚನನ್ನ ಆಚೆಗೆ ತರಬೇಕು. ನಾನು ಲಾಯರ್ ವಿಶ್ವನಾಥ್ ಹತ್ರ ಮಾತಾಡಿದ್ದೀನಿ, ನೀನು ಹೋಗಿ ಕೋರ್ಟಿಂದ ಬೇಲ್ ತಗೊಂಡು ಬಾ. ಇನ್ನೂ FIR ಆಗಿಲ್ದೇ ಇರೋದ್ರಿಂದ ಕಾಂಚನ ಬದಲಾಗಿ ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಸ್ಟೇಷನಲ್ಲಿ ಇರಲಿ, ಬೇಲ್ ತಂದ ತಕ್ಷಣ ಬಿಡಿಸ್ಕೊಂಡ್ರಾಯ್ತು. ಅಣ್ಣ, ಅಣ್ಣ ನಾನು ಹೋಗ್ತೀನಿ. ಅಣ್ಣ, ಅಣ್ಣ ನಾನು ಹೋಗ್ತೀನಿ. ಅಣ್ಣ ನಾನು ಹೋಗ್ತೀನಿ. ಅಣ್ಣ ನೀವು ಯಾರು ಬೇಡ. ವಿಷ್ಣು ನಾನು ಹೋಗ್ತೀನಿ. ನೋ ಅಣ್ಣ, ನಾನು ಹೋಗ್ತೀನಿ. ಎಸ್ ದೇವು, ನೀನು ಹೋಗು. ನೀವೆಲ್ಲ ಸ್ವಲ್ಪ ಇಲ್ಲೇ ಇರಿ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ವಿಷ್ಣು ಎಲ್ಲಿ ಹೇಳಿದ್ನಲ್ಲ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನೀನು? ನಮಸ್ಕಾರ ಸರ್. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀರಾ? ನೀನ್ ಯಾಕೆ ಇಲ್ಲಿ ಬಂದೆ? ಬಾಗ್ಲಕ್ಕೆ ಹಾಕ್ತಾ ಇದ್ದೆ. ಹೆದರ್ಕೋಬೇಡಿ ಸರ್, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸ್ವಲ್ಪ ವ್ಯವಹಾರ ಮಾತಾಡೋಣ ಅಂತ. ನಾ ಮಾಡೋ ವ್ಯವಹಾರ ಹೊರಗಡೆ ಗೊತ್ತಾಗಬಾರ್ದು ನೋಡಿ. ಹೆದರ್ಕೋಬೇಡಿ ಸರ್, ಮನೆ ಕಟ್ಟಿಸಿದೀರಂತೆ? ಹೌದು. ಗ್ರಾನೇಟ್ಸ್ಗೆಲ್ಲ ಹೇಳಿದ್ದೀರಾ? ನೀವೇನು ಯೋಚನೆ ಮಾಡಿಬಿಡಿ ಸರ್, ನನ್ನ ಫ್ರೆಂಡ್ ಒಬ್ಬ ರಾಜಸ್ಥಾನದಿಂದ ಗ್ರಾನೇಟ್ ತರಿಸ್ತಾನೆ, ಅದನ್ನು ಡಿಸ್ಕೌಂಟಲ್ಲಿ ನಾನು ನಿಮಗೆ ಕೊಡಿಸ್ತೀನಿ. ಏನ್ ಸರ್ ನೀವ್ ಇನ್ನು ಹೆದರ್ಕೊಂಡೇ ಇದ್ದೀರಾ? ಅಯ್ಯೋ ಅಯ್ಯೋ, ಎಷ್ಟೊಂದು ಬೆವರ್ತಾ ಇದ್ದೀರಾ, ಏನ್ ಕತೆ? ಯೋಚನೆ ಮಾಡ್ಬಿಡಿ ಸರ್, ಏನು ಮಾಡಲ್ಲ ನಿಮ್ಗೆ. ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ತೀರೇನು? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತೀರಾ? ಈ ವಿಷ್ಣು ಏನ್ ಬೇಕಾದ್ರೂ ಸಹಿಸ್ತಾನೆ. ಒಂದು ಹೆಣ್ಣಿಗೆ ಅನ್ಯಾಯ ಆದ ಮಾತ್ರ. ನನ್ನ ತಮ್ಮನ ಬಿಟ್ಟು ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ತಮ್ಮನ ಮೈ ಮೇಲೆ ಏನಾದ್ರೂ ಒಂದು ಗೆರೆ ಬಿದ್ರು ನನ್ನ ಮಗನೇ ನಾನು ಜೀವಿಸ ಉಳಿಸೋದಿಲ್ಲ. ನೀನ್ ಒಳ್ಳೆಯವನಾಗಿದ್ರೆ ನಾನು ತುಂಬಾ ಒಳ್ಳೆಯವನು, ನೀನ್ ಕೆಟ್ಟವನಾದ್ರೆ ನಾನು ಮೃಗ. ನನ್ನ ಕೆಟ್ಟವನಾಗಿ ಮಾಡಬೇಡ, ಹುಷಾರ್. Oh, my God.
ಗಾಡಿನ ಅಡ್ಡ ನಿಲ್ಲಿಸ್ಬಿಟ್ಟು ಎಲ್ಲಿ ಹೋಗಿದ್ದಾರೆ? ಯಾರು ಕಾಣ್ತಾನೆ ಇಲ್ವಲ್ಲ. ಛೇ, ಕೋರ್ಟ್ಗೆ ಬೇಗ ಹೋಗ್ಲಿಲ್ಲ ಅಂತಂದ್ರೆ ಬೇಲ್ ಸಿಗೋದ್ ಕಷ್ಟ. ಯಾರೇ ಈ ಗಾಡಿಗಳು ನಿಲ್ಸಿರೋರು? ಸ್ವಾಮಿ, ಸ್ವಲ್ಪ ಗಾಡಿ ತೆಗೀರಿ, ತುಂಬಾ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ಬೇಕು. ಸ್ವಾಮಿ, ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ಲಿಲ್ವಾ? ಸ್ವಲ್ಪ ಗಾಡಿ ತೆಗೀರಿ. ಸೌರವ್, ರಮಣ ದೇವ್ಗೆ ಬೇಲ್ ಕೊಟ್ಟು ಕರ್ಕೊಂಡು ಹೋದ್ರು. ಬೇಲ್ ಕೊಟ್ಟಿದ್ಯಾರು? ಭದ್ರ. ನಾನ್ ನಿನಗೆ ಬೇಲ್ ಕೊಟ್ಟು ಜೈಲಿನಿಂದ ಬಿಡಿಸ್ಕೊಂಡು ಬಂದಿದ್ದು ಆಶ್ಚರ್ಯ ಆಗ್ತಿರ್ಬೇಕಲ್ಲ. ಆಗ್ಬೇಕಾದ್ದೆ. ನಿಮ್ ಅಣ್ಣ ನೀವು ಚಿಕ್ಕವರಿರೋವಾಗಿಂದ್ಲು ಬರೀ ಊಟ ತಿಂಡಿ ಕೊಟ್ಟು ಮಾತ್ರ ಬೆಳೆಸ್ತಿಲ್ಲ, ಜೊತೆಗೆ ನಮ್ಮ ಮೇಲಿನ ದ್ವೇಷ ಅನ್ನೋ ಕುರುಕು ತಿಂಡಿನೂ ಕೊಟ್ಟು ಬೆಳೆಸಿದ್ದಾನೆ. ಆದ್ರಿಂದಾನೆ ನನ್ನ ನಿಮ್ಮ ಮಧ್ಯೆ ಇರಬೇಕಾದ ರಕ್ತ ಸಂಬಂಧದಲ್ಲಿ ಸಂಬಂಧ ಹಾಳಾಗಿ ಬರೀ ರಕ್ತ ಮಾತ್ರ ಉಳ್ಕೊಂಡಿದೆ. ಹಾಗಂತ ನಿಮ್ಮ ಅಣ್ಣ ತಮ್ಮಂದ್ರ ಸಂಬಂಧನ ಹಾಳು ಮಾಡಿ ನಾನು ಸಂಬಂಧ ಬೆಳೆಸಬೇಕು ಅಂತ ನಿನ್ನಲ್ಲಿ ಕರ್ಕೊಂಡು ಬರಲಿಲ್ಲ. ಪಾಪ, ಅನ್ಯಾಯವಾಗಿ ನೀನು ಮಾಡದೇ ಇರೋ ತಪ್ಪಿಗೆ ನಿನ್ನನ್ನು ಬಲಿಪಶು ಮಾಡೋದು ಕೊಟ್ಟಿದಾನಲ್ಲ ನಿಮ್ಮಣ್ಣ, ಆ ತಪ್ಪು ನಡಿಬಾರದು ಅಂತ ನಿನ್ನಲ್ಲಿ ಕರ್ಕೊಂಡು ಬಂದೆ. ಅರ್ಥ ಆಗ್ಲಿಲ್ವಾ? ಪಾಪ, ನಿಮ್ಗೆ ಹೆಂಗ ಅರ್ಥ ಆಯ್ತದೆ? ಈ ಕನೆಕ್ಷನ್ ಹೆಂಗೆ ಅಂತ ನಮಗೆ ಅರ್ಥ ಆಗಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಆದ್ರೆ ಸಂಬಂಧಾನೇ ಇಲ್ದೇ ಇರೋ ಒಬ್ಬ ಅನಾಥ ನಾಯಿ ಆ ನಿಮ್ಮ ಅನಿರುದ್ಧ. ಆಹಾ, ಅವನನ್ನು ಕಂಡ್ರೆ ನಿಮ್ಮ ಅಣ್ಣನಿಗೆ ಯಾರ ಮೇಲೂ ಇಲ್ಲದಷ್ಟು ಅಕ್ಕರೆ. ನಿಮ್ಮನ್ನೆಲ್ಲ ದುಡಿಯೋದಕ್ಕೆ ಹಾಕೊಂಡು ಅವನನ್ನ ದುಬಾರಿ ಹಾಸ್ಟೆಲ್ನಲ್ಲಿಟ್ಟು ಓದಿಸ್ದ. ಆದ್ರೆ ಅವನೇನ್ ಮಾಡ್ದ? ಓದೋದನ್ ಬಿಟ್ಟ, ಆದಿಯನ್ನು ರೌಡಿಗೆ ದುಡ್ಡು ಕೊಟ್ಟು ಅಣ್ಣ ಸೇಟ್ ತಮ್ಮನ್ನ ಕೊಲೆ ಮಾಡಿಸಿದಾನೆ. ಅದ್ರ ತಪ್ಪಿಗೆ ಆದಿ ತಂಗಿ ನಿಮಗ್ ಕನೆಕ್ಷನ್ ಆದ್ಲು. ಅವಳಿಗೆ ಈಜು ಬರಲ್ಲ ಅಂತ ಗೊತ್ತಿದ್ರು ಅವಳನ್ನ ನೀರಿಗೆ ತಳ್ಳಿ ಕೊಲೆ ಮಾಡಿಸಿದಾನೆ. ಅಯ್ಯ, ಅಂತ ಒಬ್ಬ ಕೊಲೆಗಾರ ನುಡ್ಸಕ್ಕೋಸ್ಕರ ನಿಮ್ಮಣ್ಣ ನಿನ್ನೇ ಜೈಲ್ ಪಾಲ್ ಮಾಡ್ತಾವನೆ. ಅಂದ್ರೆ ಅವರಿಬ್ಬರಿಗೂ ನೆಟ್ಟ ಕನೆಕ್ಷನ್. ಒಬ್ಬ ಅನಾಥನ್ನ ತಮ್ಮ ಅಂತ ಹೇಳ್ಕೊಳ್ಳೋದು ತಪ್ಪಲ್ಲ, ಆದ್ರೆ ಅವನು ಮಾಡಿರೋ ಕೊಲೆಗೆ ಸ್ವಂತ ತಮ್ಮನ್ನೇ ಬಲಿ ಕೊಡೋದಿದೆಯಲ್ಲ ಅದು ತಪ್ಪು. ಇದನ್ನೆಲ್ಲ ನೋಡ್ತಿದ್ರು ಕೇಳದೆ ಇರೋದು ತಮ್ಮನಾಗಿರೋ ನಿನ್ನ ತಪ್ಪು. ಇಷ್ಟೆಲ್ಲ ತಪ್ಪುಗಳು ನಡೀತಿದ್ರು ತೆಪ್ಪು ಕೂತಿರೋದು ನನ್ನ ತಪ್ಪಾಗುತ್ತೆ. ಯಾಕೆ ಅಂದ್ರೆ ನಾನು ನಿಮ್ಮ ಅಣ್ಣನೇ. ನೋಡಪ್ಪ, ಅಣ್ಣನಾಗಿ ನಾನು ನನ್ನ ಕರ್ತವ್ಯನ ಮಾಡಿದ್ದೀನಿ, ತಮ್ಮನಾಗಿ ನಿನ್ನ ಕರ್ತವ್ಯನ ನೀನು ಮಾಡೋದು ಬಿಡೋದು ನಿನಗೆ ಸೇರಿತು. ಏನಣ್ಣ ನೀನು, ಅವ್ನ್ ಬೇಲ್ ತನ್ ಮಾತ್ರಕ್ಕೆ ಶತ್ರು ಅಂತ ಗೊತ್ತಿದ್ರು ಅವನ್ ಜೊತೆ ಹೋಗ್ಬಿಡದ? ಅಣ್ಣ ಏನು ನಿನ್ನ ಬಿಡಿಸ್ಕೊತಾ ಇರ್ಲಿಲ್ವಾ? ಬಿಡಿಸ್ಕೊಂಡು ಬಂದಿದ್ ನೋಡದ್ನಲ್ಲ. ಅಂದ್ರೆ ನಿಮ್ ಅಣ್ಣನ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂತ ಅರ್ಥನ? ಇರ್ಬೇಕು ಅಂತಾನೆ ನನ್ ನಂಬಿಕೆ ಇದೆ ಅಂತ ನಿನಗ್ ನಂಬಿಕೆ ಇದ್ರೆ ನಿಜ ಹೇಳು. ಅನಿರುದ್ಧ ಯಾರು? ಇದೇನಣ್ಣ ಹೊಸದ ಕೇಳ್ತಾ ಇದ್ಯಾ? ಅವನು ನಮ್ಮ ತಮ್ಮ ತಾನೆ? ಇಲ್ಲ, ಅವನ್ ನಮ್ಮ ಒಡ ಹೊಡ್ತೋನಲ್ಲ, ಅವನೊಬ್ಬ ಅನಾಥ. ನಿನ್ನ ದೃಷ್ಟಿಲಿ ಅವನು ಅನಾಥ ಅನ್ನೋದಾದ್ರೆ ಮೊದಲು ನಾವು ಅನಾಥರು ಅನ್ನೋದನ್ನ ಮರಿಬೇಡ. ನಾವು ಅನಾಥರು, ನಮ್ಮ ಅಪ್ಪ ಅಮ್ಮ ಸತ್ತೋಗಿದಾರಂತ ಪ್ರಪಂಚಕ್ಕೆ ಗೊತ್ತು. ಆದ್ರೆ ಅವನ್ ಯಾರು, ಅವ್ರ ಅಪ್ಪ ಅಮ್ಮ ಯಾರು,
ಅವ್ರು ಬದುಕಿದ್ದಾರ ಸತ್ತಿದ್ದಾರ ಅವನು ಯಾಕೆ ನಮ್ಮ ಜೊತೆಲಿರೋಂಥ ಪ್ರಪಂಚಕ್ಕಲ್ಲ ಪಕ್ಕದಲ್ಲಿರೋ ನಮಗೆ ಗೊತ್ತಿಲ್ಲ. ಅವನು ಏನು ತಪ್ಪು ಮಾಡಿದ್ರು ಕ್ಷಮಿಸ್ತೀಯ, ಅವನು ಎಷ್ಟು ಓದಿದ್ರು ಓದಿಸ್ತೀಯ, ನಮಗಿಂತೂ ಹೆಚ್ಚಿನ ಪ್ರೀತಿ ಪ್ರೇಮ ವಾತ್ಸಲ್ಯ ತೋರಿಸ್ತೀಯ. ತಮ್ಮಂದ್ರಿಗಿಂತೂ ಅವನು ಹೆಚ್ಚು ಅನ್ನೋದಾದ್ರೆ ಅವನಿಗೂ ನಿನಗೂ ಏನು ಸಂಬಂಧ? ನಿನಗೂ ನನಗೂ ಏನು ಸಂಬಂಧ ಇದೋ ಅದೇ ಸಂಬಂಧ. ಅವನು ನನ್ನ ತಮ್ಮ ಅಷ್ಟೇ. ಅನೀಕ್ ಬಾ. ನೋಡಿದ್ರ ಇಷ್ಟು ದಿವಸ ನಮ್ಮ ಪಾಲ್ಗೆ ಅಣ್ಣನೇ ದೇವರು ಅಣ್ಣನೇ ಸರ್ವಸ್ವ ಅನ್ಕೊಂಡಿದ್ವಿ. ಅವನು ಏನು ಹೇಳಿದ್ರು ಮಾಡ್ತಾ ಇದ್ವಿ ಹೊರತು ಯಾವತ್ತು ಯಾಕೆ ಏನು ಅಂತ ಕೇಳ್ತಾ ಇರಲಿಲ್ಲ. ಆದ್ರೆ ಇವತ್ತು ಕೇಳಿದ ಒಂದೇ ಒಂದು ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ. ಇನ್ನೂ ಉತ್ತರನೇ ಸಿಗದೆ ಇರೋ ಇಂಥ ಎಷ್ಟು ಪ್ರಶ್ನೆ ಇದಾವೋ ಏನೋ. ಚೆನ್ನಾಗಿ ಮಾತಾಡಿದೆ ದೇವ, ಆದ್ರೆ ಯಾವತ್ತೂ ನೀ ಈ ತರ ಮಾತಾಡಿರಲಿಲ್ಲ. ಯಾರೋ ನಿನ್ ತಲೆಗೆ ವಿಷ ತುಂಬಿರಬೇಕು. ಸುಂದರವಾದ ಚಿತ್ರಾನ ಒಂದು ಸಣ್ಣ ಮಸಿ ನುಂಗ್ ಹಾಕೋ ಹಾಗೆ ನಿನ್ನ ಒಂದು ಸಣ್ಣ ಪ್ರಶ್ನೆ ಅವನ 20 ವರ್ಷದ ಶ್ರಮನ ನುಂಗ್ ಬಿಡ್ತಲ್ಲ. ಶ್ರಮಕ್ಕೆ ಫಲ ಸಿಗೋದು ಪ್ರಶ್ನೆಯಿಂದ ಅಲ್ಲ, ಪ್ರಾಮಾಣಿಕತೆಯಿಂದ. ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ಅವನ ಪ್ರಾಮಾಣಿಕತೆ ಬಗ್ಗೆ ಮಾತಾಡೋ ಹಕ್ಕು ನಿನಗಲ್ಲ, ಆ ಭಗವಂತನಿಗೂ ಇಲ್ಲ. ಹಾಗಾದ್ರೆ ಒಂದು ನಿಜ ಹೇಳಿ ರಮಣ. ಅನಿಯಾರು, ನನಗ್ ಬುದ್ಧಿ ಬಂದಾಗಿನಿಂದ ಅವನ್ ನನ್ನ ಜೊತೆಲಿ ಹುಡ್ತೋನೆ ಅನ್ಕೊಂಡಿದ್ದೀನಿ. ಆದ್ರೆ ಇವತ್ತು ಸುಳ್ಳು ಅನಿಸ್ತಾ ಇದೆ, ಮನಸ್ಸಿಗೆ ಬರಬಾರ್ದೆಲ್ಲ ಬರ್ತಾ ಇದೆ. ಹೇಳಿ ಅನಿಯಾರು, ಅನಿಯಾರು. ಅವನ್ ಯಾರು ಅಂತ ನಿಂಗ್ ಗೊತ್ತಾಗ್ಲೇಬೇಕಾ? ಹೌದು, ಅವನು ನನ್ನ ಮಗ, ನಾನೇ ಜನ್ಮ ಕೊಟ್ಟ ನನ್ನ ಸ್ವಂತ ಮಗ. ನಾನು ಚಿಕ್ಕವನಿದ್ದಾಗಿಂದ್ಲು ನಿಮ್ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಬೆಳೆದವನು. ನಿಮ್ಮ ಅಪ್ಪನಿಗೆ ನನ್ನನ್ನು ಕಂಡ್ರೆ ಪ್ರಾಣ. ಅವರೇ ಒಂದು ಹುಡುಗಿನ ನೋಡಿ ನನಗೆ ಮದುವೆನೂ ಮಾಡಿದ್ರು, ನನಗೊಂದು ಮಗುನೂ ಆಯ್ತು. ಅಲ್ಲಿವರೆಗೂ ಸಂಸಾರ ತುಂಬಾ ಚೆನ್ನಾಗಿತ್ತು. ಆಮೇಲೆ ಶುರುವಾಯ್ತು ತಕರಾರು. ನನ್ನ ಹೆಂಡತಿ ಹೇಳಿದ್ಲು, ಈ ಮನೆಯಲ್ಲಿ ನಿಯತ್ತಿಂದ ದುಡ್ಕೊಂಡು ಬಿದ್ದಿರೋ ಬೇಕಾಗಿಲ್ಲ, ನಡಿ ಹೊರಗಡೆ ಅಂತ. ನಾನು ಹಠ ಮಾಡಿದೆ, ಈ ಮನೆ ಬಿಟ್ಟು ನಾ ಬರೋದಿಲ್ಲ ಅಂತ. ನಮ್ಮಿಬ್ಬರು ತಿಕ್ಕಾಟದಲ್ಲಿ ಒಂದ್ ದಿವಸ ಮಗುನ ಇಲ್ಲೇ ಬಿಟ್ಟು ಹೊರಟೇ ಹೋದ್ಲು. ಮತ್ತೆ ನಾನು ನನ್ನ ಹೆಂಡತಿ ನೋಡಿದ್ದು 6 ವರ್ಷದ ನಂತರ. ಅವಳ ಸತ್ತು ಸುದ್ದಿ ಬಂದಾಗ ಅವಳನ್ನ ಮಣ್ಣು ಮಾಡಿ ಮತ್ತೆ ವಾಪಸ್ ಬಂದೆ. ಆಗ ನಿಮ್ಮಪ್ಪನ ಕೊಲೆ ಆಗಿ ನೀವೆಲ್ಲ ಬೀದಿ ಪಾಲಾಗ್ಬಿಟ್ಟಿದ್ರಿ. ನಿಮ್ಮ ಮುಂದೆ ನನ್ನ ಮಗ ಅಪ್ಪ ಅಂತ ಕರೆದ್ರೆ ಎಲ್ಲಿ ನಿಮ್ಮ ಮನಸ್ಸುಗಳಿಗೆ ಅಪ್ಪ ಇಲ್ಲ ಅನ್ನೋ ಭಾವನೆ ಬಂದ್ಬಿಡುತ್ತೋ ಅಂತ ತಿಳ್ಕೊಂಡು ಅವನು ಅನಾಥ ಅಂತ ಹೇಳಿ ನಿಮ್ ಜೊತೆಲಿ ಬೆಳೆಸ್ದೆ. ಇದು ಗೊತ್ತಿದ್ದ ನಿಮ್ಮ ಅಣ್ಣ ಅವನ ಕಣ್ಣಿಗಿಂತಲೂ ಜೋಪಾನವಾಗಿ ಅವನನ್ನ ಇಷ್ಟು ದೊಡ್ಡವನ್ನಾಗಿ ಬೆಳೆಸ್ದ. ಹಾಗೂ ಅನಿನ್ ನಾನು ಒಂದ್ ದಿವಸ ಕೇಳಿದೆ, ಏನಪ್ಪ ನಿನ್ನ ಹುಟ್ಟಿಸಿದ ಅಪ್ಪ ಯಾರು ಅಂತ ನಿಂಗೆ ಗೊತ್ತಾಗೋದು ಬೇಡವಾ ಅಂತ. ಅದಕ್ಕೆ ಅನಿ ಹೇಳ್ದ, ಇಲ್ಲ ಇಲ್ಲ ಬೇಡ, ನನಗೆ ಸಮಸ್ತವೂ ದೊಡ್ಡಣ್ಣ, ಅವನೇ ಅಪ್ಪ ಅವನೇ ಅಮ್ಮ, ನನ್ನ ಸರ್ವಸ್ವ ಅವನೇ. ನನಗೆ ಹೇಳಬೇಡಿ, ನಿಮ್ಗೆ ಅಷ್ಟು ಹೇಳಬೇಕು ಅಂತ ಅನ್ಸಿದ್ರೆ ದೊಡ್ಡಣ್ಣನ ಕಿವಿಯಲ್ಲಿ ನನ್ನನ್ನು ಹುಟ್ಟಿಸಿದವ್ರು ಯಾರು ಅಂತ ಹೇಳಬೇಡಿ ಅಂತಂದ. ಇದೆಲ್ಲ ಏನು ಗೊತ್ತಾ, ನಿಮ್ಮ ಅಣ್ಣ ಅವನ ಮೇಲೆ ಇಟ್ಟಿರೋ ಪ್ರೀತಿ, ಪ್ರೀತಿಯ ಮಹಾಪುರ ಅದು ಅವನ ಬಾಳಲ್ಲಿ ನಡೆದದ್ದು. ಧರ್ಮರಾಯನ 4 ಜನ ತಮ್ಮಂದರು ವಿಷದ ನೀರು ಕುಡಿದು ಸತ್ತು ಬಿದ್ದಿದ್ದಾಗ ಯಕ್ಷ ರೂಪದಲ್ಲಿದ್ದ ಯಮ ಬಂದು ಕೇಳ್ದ, 4 ಜನ ತಮ್ಮಂದ್ರಲ್ಲಿ ಒಬ್ಬನ ಬದುಕಿಸ್ತೀನಿ, ಯಾರು ಬೇಕು ಕೇಳು ಅಂತಂದ. ಆಗ ಧರ್ಮರಾಯ ನಕುಲನ್ನ ಕೇಳ್ದ, ಯಾಕೆ ಗೊತ್ತಾ? ಕುಂತಿಗೆ ನಾನಿದ್ದೀನಿ, ಮಾಧುರಿಗೆ ಅನ್ಯಾಯ ಆಗಬಾರ್ದು ಅಂತ. ಅದಕ್ಕೆ ಅದಕ್ಕೆ ಕೈ ಹಿಡಿದು ಹೆಂಡತಿ ಜೈಲಿಗೆ ಹೋಗ್ತಾ ಇದ್ರು, ಅವಳನ್ನ ತಡೀಲಿಲ್ಲ, ನಿನ್ನ ಒಳಗಾಕ್ಸೋದಕ್ಕೆ ಹಿಂಜರಿಲಿಲ್ಲ. ಯಾಕೆ ಗೊತ್ತಾ? ನನ್ನ ಮಗ ಜೈಲಿಗೆ ಹೋಗ್ಬಿಟ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ ಅಂತ. ಇದಪ್ಪ ಇದಪ್ಪ ಅವನ ದೊಡ್ಡ ಗುಣ, ಇದು ಅವನ ದೊಡ್ಡ ಗುಣ. ಆ ಭದ್ರಿನ ಮಾತು ಕೇಳ್ಕೊಂಡು ಈ ಪ್ರಶ್ನೆ ಕೇಳಿ ದೇವ್ರಂತ ಅಣ್ಣನ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ. ನಾನು ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಗೊತ್ತಿಲ್ಲದೆ ಅನಿ ಬಗ್ಗೆ ಏನೇನೋ ಪ್ರಶ್ನೆ ಕೇಳ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ರಮಣ, ದಯವಿಟ್ಟು ನನ್ನ ಕ್ಷಮಿಸಿ. ಇಲ್ಲಪ್ಪ, ಅನಿ ನಮ್ಮ ತಮ್ಮನೇ, ಅವನು ಯಾವತ್ತಿದ್ರು ನಮ್ಮ ತಮ್ಮನೇ ರಮಣ, ಯಾವತ್ತಿದ್ರು ನಮ್ಮ ತಮ್ಮನೇ. ಆ
ಯಾನಿ ಯಾಕೋ ಏನಾಯ್ತು? ಬಿಡು ಬಿಡು ನನ್ನ ಬಿಡು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನನ್ನ ಮಾತು ಕೇಳು, ಸತ್ಯ ಹೇಳಲೇಬೇಕು. ಬೇಡ ಬಿಡು, ಬೇಡ ಕಣು, ಬೇಡ ಬೇಡ. ಯಾನಿ ನಿಂತು ಬಿಡು ನನ್ನ. ನಾನು ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ಬೇಕು, ಬೇರೆ ಯಾರು ಅದನ್ನ ಅನುಭವಿಸ್ಬಾರ್ದು. ಬಿಡು, ನೀನ್ ಯಾವ ತಪ್ಪು ಮಾಡಿಲ್ಲ ಕಣೋ. ನೀನ್ ಯಾಕೆ ಕುಚಿನ ತರ ಮಾತಾಡ್ತಾ ಇದ್ಯಾ? ನೀನ್ ಆ ಕೊಲೆ ಮಾಡಿಲ್ಲ, ನಿನ್ ಕೈಯಿಂದ ಕೊಲೆ ಮಾಡಕ್ ಸಾಧ್ಯನೇ ಇಲ್ಲ ಕಣೋ. ನೋಡೋ, ಅವಳಾಗ ಸಾಯ್ಬೇಕು ಅಂತ ಅವಳ ಹಣೆಯಲ್ಲಿ ಬರ್ದಿತ್ತು, ಅದ್ ನಡ್ದೋಯ್ತು. ಅದ್ರಲ್ಲಿ ನಿಂದಾಗ್ಲಿ ಯಾರ್ದಾಗ್ಲಿ ಏನ್ ತಪ್ಪಿಲ್ಲ ಕಣೋ. ಈ ಚೊಕ್ಕ ಬರ್ದೆ ನೀರಲ್ಲಿ ಮುಳುಗ್ ಸತ್ತೋದ್ಲ ಅಷ್ಟೇ, ಅದನ್ನ ನಂಬೋಕೆ ತಯಾರಾಗು. ಗೌರಿ ನನ್ ತುಂಬಾ ಇಷ್ಟಪಟ್ಟ ಹೆಣ್ಣು, ಅವಳು ಸತ್ತೋದ್ಲು, ನನಗ್ ತುಂಬಾನೇ ನೋವಾಗಿದೆ ಕಣೋ. ಅದಕ್ಕೋಸ್ಕರ ನಿನ್ನ ಕಳ್ಕೊಳಕ್ ನಾನು ತಯಾರಾಗಿಲ್ಲ ಕಣೋ. ನೀನ್ ನನಗ್ ಬೇಕು ಕಣೋ, ಬೇಕು. ನೀನ್ ಹೋಗ್ ಜೈಲಲ್ಲಿ ಒಂಟಿಯಾಗಿ ಕತ್ಲೆ ಕೋಣೆಯಲ್ಲಿ ಕೋಳಿ ಬಾರ್ದು ಕಣೋ, ಕೋಳಿ ಬಾರ್ದು. ನೋಡು ನಮ್ಮ ಅಣ್ಣನ್ ನೋಡು, ಎಂತ ಭೂಕಂಪ ಬಿರುಗಾಳಿ ಬಂದ್ರೂ ಅಲ್ಲಾಡ್ದೆ ಇರೋನು ಈ ನೋನ ಮನ್ಸಲ್ಲಿಟ್ಕೊಂಡು ಹೇಗ್ ನೊಂದು ಬೆಂದು ಕಂಗಾಲಾಗಿದ್ದ ನೋಡೋ. ನಾನು ಓದಿದ್ ಕಡಿಮೆನೆ, ಆದ್ರೆ ಓದಿದ್ದೆಲ್ಲ ಈ ಮನುಷ್ಯನ್ ನೋಡ್ಕೊಂಡೆ. ಅವನ್ ಹಿಟ್ಟು ಹೆಜ್ಜೆಯಿಂದನೇ ಹೆಜ್ಜೆ ಇಟ್ಟು ನಡ್ಕೊಂಡು ಬಂದವನು ನಾನು. ನಾನು ಯಾವತ್ತೂ ಬೀಡಿ ಸಿಗರೇಟ್ ಸೇರ್ಲಿಲ್ಲ, ಹೆಂಡ ಕುಡಿಲಿಲ್ಲ. ಯಾಕೆ ಗೊತ್ತಾ? ಅಣ್ಣ ಇದ್ ಯಾವ ಅಭ್ಯಾಸನು ಮಾಡ್ಲಿಲ್ಲ ಅಂತ. ಈ ದೇವ್ರನ್ನ ನೋಡ್ಕೊಂಡೆ ನನ್ನ ಜೀವನ ರೂಪಿಸ್ಕೊಂಡೆ ಕಣೋ. ನೋಡ್ರು, ನಾವೆಲ್ಲರೂ ತಪ್ಪು ಮಾಡಿದ್ದೀವಿ, ತಿಳಿದೋ ತಿಳಿದೇನೋ ನಾನು ತಪ್ಪು ಮಾಡಿದ್ದೀನಿ. ಅಣ್ಣನ ಎದುರು ನಿಂತು ಮಾತಾಡ್ಬಿಟ್ಟೆ, ಆದ್ರೆ ಇನ್ನು ಯಾವತ್ತೂ ಜೀವನದಲ್ಲಿ ಆ ರೀತಿ ತಪ್ಪು ಮಾಡೋದಿಲ್ಲ. ನೀನೇನು ಎದುರ್ಕೋಬೇಡ, ನೀನು ಯಾರು ಏನ್ ಶಿಕ್ಷೆ ಕೊಟ್ರು ನೀನು ಪರವಾಗ ಅದನ್ನ ನಾನು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ಇಲ್ಲ, ನನ್ನ ತಮ್ಮಂದ್ರು ನನ್ನ ಕೈಯಲ್ಲೇ ಇದ್ದಾರೆ, ನನ್ನ ಕೈಯಲ್ಲೇ ಇದ್ದಾರೆ. ನನ್ನ ತಮ್ಮಂದ್ರು ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ಕಣಯ್ಯ. ಯಾವುದೋ ಕೆಟ್ಟಗಳಿಗೆ ಆಕಸ್ಮಿಕವಾಗಿ ಘಟನೆ ನಡೆದೋಯ್ತು, ಇದರಿಂದ ನಮ್ಮೆಲ್ಲರೂ ಮನಸ್ಸಿಗೂ ನೋವಾಗಿದೆ. ಆ ನೋವನ್ನು ನಾವು ಮರಿಬೇಕು. ನೋಡಿ, ಯಾವತ್ತೂ ನಮ್ಮಲ್ಲಿ ಅನುಮಾನದ ಸುಳಿ ಆಗ್ಲಿ ದ್ವೇಷ ಆಗ್ಲಿ ಬೆಳಿಬಾರ್ದು. ನಾವೆಲ್ಲ ಒಂದಾಗಿದ್ರೆ ಯಾವ ದುಷ್ಟಶಕ್ತಿನೂ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಕಣ್ಣೆದುರಿಗೆ ನಮ್ಮ ಅಪ್ಪನ ತುಂಡು ತುಂಡಾಗಿ ಕತ್ತಲ್ಸಾಗ್ಲು, ನನ್ನ ಕಣ್ಣಲ್ಲಿ ನೀರು ಬರಲಿಲ್ಲ. ಆದ್ರೆ ನನ್ನ ತಂಗಿ ಸತ್ತಿರೋ ವಿಷಯ ಕೇಳಿ ನನ್ನ ಕಣ್ಣಲ್ಲಿ ನೀರಲ್ಲ, ರಕ್ತ ಬರ್ತೈತೆ. ರಕ್ತ ಬರ್ಬೇಕಾಗಿರೋದು ನಿನ್ನ ಕಣ್ಣಲ್ಲ, ನಿನ್ನ ತಂಗಿನ ಕೊಂದು ನೀರಲ್ಲಿ ಮುಳುಗು ಸತ್ಲು ಅಂತ ಕತೆ ಕಟ್ಟಿದಾನಲ್ಲ ಆ ವಿಷ್ಣು, ಅವನ ಗುಂಡ್ಗೇಲಿ. ಈ ಸತ್ಯ ನಿನಗೆ ಗೊತ್ತಾಗ್ಲಿ ಅಂತಾನೆ ಅದೆಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತ ನಿನಗೆ ಬೇಲ್ ಕೊಟ್ಟು ಜೈಲಿಂದ ಕರ್ಕೊಂಡ್ ಬಂದಿರೋದು ನಾನು. ರಕ್ಷಣೆ ಕೊಡ್ತಾರೆ ಅಂತ ನಂಬಿ ನಿನ್ ತಂಗಿನ ಅವ್ರ ಮನೆಗೆ ಕನೆಕ್ಷನ್ ಮಾಡಿದೆ, ಅವನ್ ತಮ್ಮನ ಬದಲು ನೀನೇ ಜೈಲ್ಗೆ ಹೋದೆ. ಅವರು ನಿನ್ ನಂಬಿಕೆಗೆ ದ್ರೋಹ ಮಾಡಿ ನಿನ್ ತಂಗಿನ ಕೆಡಿಸಿ ಬಸೂರು ಮಾಡ್ಬಿಟ್ರು ಕಣಯ್ಯ. ಹೌದು ಅದೆ, ನಿನ್ ತಂಗಿ ಒಳ್ಳೆ, ಆದ್ರೆ ಅವನ್ ತಮ್ಮಂದ್ರಲ್ಲಿ ಯಾರೋ ಒಬ್ಬ ನಮ್ಸು ಮೋಸ ಮಾಡಿದಾನೆ ಪಾಪ ನಿನ್ ತಂಗಿಗೆ. ಆದಿ, ನೀನು ನಿಜವಾಗ್ಲೂ ಗಂಡಸೆ ಆಗಿದ್ರೆ ಅವನ ವಂಶನ ನಿರ್ವಂಶ ಮಾಡಿ ನಿನ್ನ ತಂಗಿನ ಕೊಂದ ಅನ್ಯಾಯಕ್ಕೆ ಅವನ ಮೇಲೆ ಸೇಡ್ತಿರು. ಅಣ್ಣ ಇಲ್ಲ, ಎಲ್ಲೂ ಕಾಣ್ತಾನೆ ಇಲ್ಲ. ಇಲ್ಲ ಇರ್ತೀನಿ ಅಂತ ಹೇಳಿದ್ದ. ಇಲ್ಲಿಗೆ ಬಂದಿದ್ದಾನೇನು? ಹೌದು, ಇಲ್ಲಿಗೆ ಬಂದಿದ್ದಾನೆ. ಅಲ್ಲಿ ನೋಡು, ಅಲ್ಲೇ ಇದ್ದಾನೆ. ಅಣ್ಣ, ಡಿವೈಎಸ್ಪಿ ಫೋನ್ ಮಾಡಿದ್ರು, ಆದಿ ಬೇಲ್ ತಗೊಂಡು ಜೈಲಿಂದ ಆಚೆ ಬಂದಿದ್ದಾನಂತೆ.
ಅದಕ್ಕೆ ಹುಷಾರಾಗಿರಿ ಅಂತ ಹೇಳೋಕ್ ಹೇಳಿದ್ದಾರೆ. ಎಷ್ಟೇ ಹುಷಾರಾಗಿದ್ರು ನನ್ನ ಕೈನ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ನನ್ನ ತಂಗಿನ ಕೊಂದ ತಾಯಿಗಳು, ನೀವು ನನ್ನ ಕೊಲೆ ಮಾಡ್ತಾ ಬಿಡಲ್ಲ. ಕೌರಿಲ್ಲಿ ಯಾರು ಕೊಲೆ ಮಾಡಲಿಲ್ಲ, ಅವಳೇ ನೀರಲ್ಲಿ ಬಿಟ್ಟ. ಅದಿ ಸುಳ್ಳು ಹೇಳ್ತಾ ಇಲ್ಲ, ಸತ್ಯನ ಹೇಳ್ತಾ ಇದ್ದೀನಿ. ಅವಳು ನಾನ ಮನೆ ಮಗನ ತರ ನೋಡ್ಕೊತಾ ಇದ್ವಿ, ನಾವು ಕೊಲೆ ಮಾಡಲಿಲ್ಲ. ನೀವೇ ಸಾಯಿಸಿದ್ದು ನನ್ನ ತಂಗಿನ. ನಾನು ಹೇಳೋದನ್ನ ಕೇಳು, ನಿನ್ನ ತಂಗಿನ ನಾವು ಯಾರು ಕೊಲೆ ಮಾಡಿಲ್ಲ. ನಿನ್ನ ತಂಗಿ ಸತ್ತಿದ್ರಿಂದ ನಿನ್ಗೆ ಎಷ್ಟು ದುಃಖ ಆಗಿದೆ ಅಷ್ಟೇ ದುಃಖ ನನಗಾಗಿದೆ. ಸುಳ್ಳು ಸುಳ್ಳು, ನನಗೆಲ್ಲ ಗೊತ್ತು. ನನ್ನ ತಂಗಿನ ಗರ್ಭಿಣಿ ಮಾಡಿ ನೀವೇ ಅವಳ ಕೊಂದಿದ್ದು. ಅದೇ ಏನ್ ಹೇಳ್ತಾ ಇದೀಯ, ನಿನ್ನ ತಂಗಿ ಗರ್ಭಿಣಿನ? ಹೌದು, ನೀವೇ ಅವಳ ಕೊಂದಿದ್ದು. ಒಂದು ವೇಳೆ ನೀನ್ ಹೇಳಿದ್ ನಿಜ ಆಗಿದ್ರೆ ಸಾಯ್ತಾ ಇದ್ದಿದ್ದು ನಿನ್ನ ತಂಗಿಯಲ್ಲ, ನನ್ನ ತಮ್ಮ. ನಾನೇ ನನ್ನ ಕೈಯಾರ ಅವನ ಕತ್ತರಿಸಿ ತುಂಡು ತುಂಡಾಗಿ ಬಿಸಾಕ್ತಾ ಇದ್ದೆ. ನನ್ನ ತಮ್ಮಂದ್ರ ಬಗ್ಗೆ ಎದೆ ತಟ್ಟಿ ಹೇಳ್ಕೊಳ್ಳೋಷ್ಟು ಧೈರ್ಯ ನನಗಿದೆ. ನಿಜ ಹೇಳ್ತಾ ಇದ್ದೀನಿ, ನಿನ್ನ ತಂಗಿನ ಯಾರು ಕೊಲೆ ಮಾಡಲಿಲ್ಲ. ನನ್ನ ತಮ್ಮ ಅನಿರುದ್ಧ ತಮಾಷೆಗೆ ಅಂತ ನಿನ್ನ ತಂಗಿನ ನೀರಿಗೆ ತಳ್ಳಿದ್ದು ನಿಜ. ಅವಳಿಗೆ ಈಜು ಬರಲ್ಲ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವಳು ನೀರಲ್ಲಿ ಮುಳುಗ ಸತ್ತೋದ್ಲು ಅಷ್ಟೇ. ನೀವು ನನ್ನ ತಂಗಿನ ಸಮುದ್ರ ಮಧ್ಯದಲ್ಲಿ ಬಿಸಾಕಿದ್ರು, ಈಜ್ಕೊಂಡ್ರೆ ಸಾಕಂತಿತ್ತು ಅವಳಿಗೆ. ಅವಳು 6 ವರ್ಷದ ಮಗು ಇದ್ದಾಗ್ಲೇ ನನ್ನ ಕೈಯಾರ ಅವಳಿಗೆ ನಾನು ಈಜ್ ಕಲ್ಸ್ಕೊಟ್ಟಿದ್ದೆ ಅಂತ ಅವಳು ನಿಮ್ಮನೆ ಪಕ್ಕದ ನದಿಲಿ ಮುಳುಗ್ ಸತ್ತೋಗ್ತಾಳ. ಏನ್ ಕತೆ ಹೇಳ್ತಿದ್ದೀರಾ ನೀವು? ಇದು ನಾನು ನಂಬೇಕ? ನೀನ್ ಹೇಳ್ತಾರೋ ನಿಜಾನ? ಸುಳ್ಳು ಹೇಳ್ತೀರ ನೀವು? ಹಾಗಾದ್ರೆ ನೀನ್ ಹೇಳೋದೆ ನಿಜ, ಗೌರಿನ ಯಾರೋ ಕೊಲೆ ಮಾಡಿದ್ದಾರೆ. ನಿನ್ನ ತಂಗಿ ಗೌರಿನ ಯಾರೋ ಸಾಯಿಸಿದ್ದಾರೆ. ಹುಡುಗಿ ಕಲಾಸು ಹುಡುಗಿ ವಯಸ್ಸಿಗೆ ಬಂದ
ನಾನವತ್ತು ನಿಮ್ಮಲ್ಲಿ ಯಾರಾದರೂ ಒಬ್ಬನ ಸಾಯಿಸಲೇಬೇಕು ಅಂತ ಬಂದೆ. ನದಿ ತೀರದಲ್ಲಿ ನಿಮ್ಮ ತಮ್ಮ ಕೂತಿದ್ದ, ಅವನ್ನ ಸಾಯಿಸ್ಬೇಕು ಅಂತ ನೋಡಿದೆ. ಆದರೆ ಅವನು ಹೊರಟೋದ, ಅವನು ವಾಪಸ್ ಬರಲಿ ಅಂತ ಅವಳನ್ನ ಕಿರ್ಚೋ ಹಾಗೆ ಮಾಡಿದೆ. ಅವಳು ಎಷ್ಟೇ ಕಿರ್ಚಿದ್ರು ಅವನು ವಾಪಸ್ ಬರಲೇ ಇಲ್ಲ. ನನ್ನ ನೋಡಿರೋ ಅವಳು ಎಲ್ಲಾದರೂ ಬಾಯಿ ಬಿಟ್ಬಿಟ್ರೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಅವಳನ್ನ ನೀರಲ್ಲಿ ಮುಳುಗಿಸಿ ನಾನೇ ಅವಳನ್ನ ಸಾಯಿಸ್ಬಿಟ್ಟೆ. ಹೌದು, ನಾನೇ ಅವಳನ್ನ ಸಾಯಿಸ್ಬಿಟ್ಟೆ. ಇದ್ರಲ್ಲಿ ನನ್ನೇನು ತಪ್ಪಿಲ್ಲ. ನಿಮ್ಮನ್ನು ಕೊಲೆ ಮಾಡೋ ಅಂತ ಕಳಿಸಿದ್ದು ನಿಮ್ಮ ದೊಡ್ಡಪ್ಪನ ಮಗ ಭದ್ರ. ಬೇಡ, ನಾನೇನು ಮಾಡ್ಬಿಡಿ, ನಾನೇನು ಮಾಡ್ಬಿಡಿ, ಬೇಡ. ಭದ್ರ, ಹೊಸಲ್ ದಾಟಿ ಆಚೆ ಹೋಗ್ಬಾರ್ದು, ಕತ್ತರಿಸಾಕಿ. ನಾವು ನೇರವಾಗಿ ನಿನ್ ಮನೆಗೆ ಬಂದಿದ್ದೀವಿ, ತಾಕಾತಿದ್ರೆ ಬಾ ಹೊರಗಡೆ. ಯಾರೋ ನನ್ ಮಗನ್ ಹೇಳಿ ಅಂದಿದ್ದು, ಈಗ ಮನೇಲಿ ಇದ್ದಿದ್ರೆ ಅವನೆಲ್ಲೂ ಕಾಣಿಸ್ತಾ ಇಲ್ಲ. ಅವನೆಲ್ಲೇ ಇದ್ರು ಇವತ್ತು ಇಲ್ಲಿ ಬರಲೇಬೇಕು. ಇವತ್ತು ನಮ್ ಕೈಯಿಂದಾನೇ ಅವನಿಗೆ ಸಾವು, ಇವನ್ ಕೈಯಿಂದಾನೆ ಬೆಂಕಿ. ಅವನು ಈ ಮನೇಲಿ ಇಲ್ಲ ಅಂದ್ಮೇಲೆ ಯಾವ ಬಿಲ್ದಲ್ಲಿ ಅಡಗಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ. ನಿಮ್ಮನ್ನು ಕೊಲ್ಲಕ್ಕೆ ಅಂತ ನಿಮ್ ಚಿಕ್ಕಪ್ಪನ ಮಕ್ಕಳು ಇಲ್ಲಿಗೆ ಹುಡ್ಕೊಂಡ್ ಬಂದಿದ್ರು. ಅವ್ರ ಕೈ ಸಿಕ್ಕದೆ ನಿಜವಾಗ ನಿಮ್ಮನ್ನು ಕೊಂದು ಬಿಡ್ತಾರೆ. ದೂರ ಹೊಟ್ಟೋಗ್ರಿ, ದೂರ ಹೋಗಿ. ಮಾನಿಗೆಟ್ಟವಳೆ, ನೀನ್ ಗಂಡಸೆ ಆಗಿದ್ರೆ ಒಬ್ಬೊಬ್ಬರನ್ನು ಕತ್ತರಿಸ್ ಹಾಕಿ ಆಮೇಲೆ ಮನೆಗೆ ಬಾ ಅನ್ನೋದ್ ಬಿಟ್ಟು ಹೇಳಿದ್ರ ಓಡ್ ಹೋಗೋ ಅಂತಿದ್ಯಲ್ಲ, ನೀನು ಒಬ್ಬ ಹೆಂಡತಿನ. ಮಕ್ಕಳಿಗೆ ತಂದೆ ತಾಯಿನೇ ದೇವರು ಅಂತಾರೆ, ಆದ್ರೆ ನೀವೇ ನಿಮ್ಮ ಮಗನಿಗೆ ಶತ್ರುಗಳು. ಕಾವೇರಿ ಕಿರಿಚಬೇಡಿ. ಪ್ರತಿಯೊಬ್ಬ ತಂದೆ ತಾಯಿನು ತನ್ನ ಮಗ ಸ್ನೇಹ ಪ್ರೀತಿ ಸಹಬಾಳ್ವೆ ಕಲೀಲಿ ಅಂತ ಆಸೆ ಪಡ್ತಾರೆ. ಆದ್ರೆ ನೀವು ನಿಮ್ಮ ಮಗನ ಹೇಗ್ ಬಳಸಿದ್ದೀರಿ? ಬರೀ ದ್ವೇಷ ಅಸೂಯೆ ಕೊಲೆಗಡಕತನ ಕಲ್ಸಿದ್ದೀರಿ. ನೀವು ಸತ್ತಾಗ ನಿಮ್ ಹೆಣಕ್ ಬೆಂಕಿ ಇಡಕ್ಕೆ ನಿಮಗೆ ನಿಮ್ಮ ಮಗ ಬೇಕಾಗದೆ ಇರ್ಬೋದು, ಆದ್ರೆ ನನಗೆ ನನ್ನ ಬದುಕಿಗೆ ಬೆಳಕು ನೀಡಕ್ಕೆ ನನಗೆ ನನ್ನ ಗಂಡ ಬೇಕು. ಇವನ್ ಭವಿಷ್ಯ ರೂಪಿಸಕ್ಕೆ ಇವನಿಗೆ ಇವನ ಅಪ್ಪ ಬೇಕು. ಹಾಗಂತ ಅವ್ರ ಹತ್ರ ನಿನ್ ಗಂಡನ ಪ್ರಾಣ ಭಿಕ್ಷೆ ಬೇಡಕ್ ಹೋಗ್ತೇನೆ. ಹೋಗ್ತೀನಿ. ಗಂಡನ್ ಪಾಪ ಪುಣ್ಯದಲ್ಲಿ ಪಾಲ್ ತಗೊಳ್ಳೋ ಹೆಣ್ಣು ಅವನ್ ಪ್ರಾಣ ಭಿಕ್ಷೆ ಕೇಳೋದ್ರಲ್ಲಿ ತಪ್ಪೇನು ಇಲ್ಲ. ಮಾವ, ಈಗಲೂ ಕಾಲ ಮಿಂಚಿಲ್ಲ. ಕ್ಷಮಿಸು ಅಂತ ಒಂದು ಮಾತು ಕೇಳಿದ್ರೆ ಅವ್ರು ಖಂಡಿತ ನಿಮ್ಗೆ ಕ್ಷಮಿಸ್ತಾರೆ. ಇದ್ರ ಮೇಲೂ ನಿಮ್ಮ ದ್ವೇಷನೆ ಹೆಚ್ಚಾದ್ರೆ ಆ ದೇವರು ಕೂಡ ನಿಮ್ಗೆ ಕ್ಷಮಿಸಲ್ಲ. Thank you.
ತಮ್ಮನ್ನ ಕೊಂದ್ರಿ, ನಿನ್ ತಮ್ಮನ್ನ ಸಾಯಿಸ್ಬಿಡ್ತೀನಿ. ಹತ್ತಿ ಕೆಳಗಾಕು. ಇದಕ್ಕೆಲ್ಲ ನಾನೇ ಕಾರಣ. ನನ್ ಕೊಂದ್ಬಿಡಪ್ಪ, ನನ್ ಮಗನ್ ಕೊಲ್ಬೇಡ. ನನ್ ಕೈಲಿ ನನ್ ಮಗನ್ ಹೆಣಕ್ ಬೆಂಕಿ ಹಿಡಿಸ್ಬೇಡ. ಇವತ್ತು ನಿನ್ನ ಪ್ರಾಣ ಯಾಕೆ ಉಳಿಸ್ದೆ ಗೊತ್ತಾ? ನಿನ್ನ ಮಗನಲ್ಲಿ ನನ್ನ ನೋಡಿದೆ. ಆವತ್ತು ನಮ್ಮಪ್ಪ ನೀರಿನಲ್ಲಿ ಮುಳುಗಿ ಸಾಯ್ತಾ ಇದ್ದಾಗ ನಾನು ಕೂಡ ಅಪ್ಪ ಅಪ್ಪ ಕಾಪಾಡಿ ಕಾಪಾಡಿ ತಕ್ಕೂಗ್ತಾ ಇದ್ದೆ. ಯಾರು ನಮ್ಮಪ್ಪನ ಕಾಪಾಡಲಿಲ್ಲ. ಆದ್ರೆ ಆ ಕೂಗಿನ ಹಿಂದೆ ಇದ್ದ ನೋವು ಸಂಕಟ ದುಃಖ ಎಂತದ್ದು ನನಗೆ ಗೊತ್ತಿದೆ. ಆ ಯಾತನೆ ನೋವು ನಿನ್ನ ಮಗನಿಗೆ ಬರಬಾರ್ದು, ಅದು ನನ್ನ ಕೈಯಿಂದಾನೇ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿನ್ನ ಜೀವ ಉಳಿಸಿದೆ. ಆವತ್ತು ನಮ್ಮ ತಂದೆ ಸಾಯೋದನ್ನ ನಾವು ನೋಡಿದ್ವಿ, ಇವತ್ತು ನೀ ಸಾಯೋದನ್ನ ನಿನ್ನ ಮಗ ನೋಡ್ತಾನೆ. ಸಾವಿನ ನೋವಿನ ಜೊತೆ ದ್ವೇಷದ ಬೆಂಕಿ ವಂಶ ಪಾರಂಪರ್ಯವಾಗಿ ಉರಿತಾನೆ ಹೋಗುತ್ತೆ. ಅದು ಒಂದಲ್ಲ ಒಂದು ದಿವಸ ವಂಶನ ಸುಟ್ಟು ಸರ್ವನಾಶ ಮಾಡುತ್ತೆ. ಸೇಡನ್ನ ದ್ವೇಷನ ಬೆಳೆಸ್ಕೊಂಡು ಒಳ್ಳೇದಾಗಿರೋದು ಇತಿಹಾಸದ ಯಾವ ಕಾಲದಲ್ಲೂ ಇಲ್ಲ, ಯಾವ ಕಾಲದಲ್ಲೂ ಇಲ್ಲ. ಇಷ್ಟು ವರ್ಷಗಳಿಂದ ಯಾರಿಗೂ ತೊಂದರೆ ಕೊಡದೇನೆ ನಮ್ಮ ಪಾಡಿಗೆ ನಾವು ಬದುಕ್ತಾ ಬಂದಿದ್ದೀವಿ. ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಂದು ಜೀವಕ್ಕೂ ನಮ್ಮ ಹಾಗೆ ಬದುಕೋ ಹಕ್ಕಿದೆ ಅಂತ ನಂಬಿದ್ದೀವಿ. ಆ ನಂಬಿಕೆ ನಾವು ಉಳಿಸ್ಕೊಂಡಿದ್ದೀವಿ. ಪ್ರೀತಿನ ಸೇಡ, ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ನಿನ್ನಿಷ್ಟ.
ದೊಡ್ಡಪ್ಪ. ಥ್ಯಾಂಕ್ಸ್. ಅವರು ನಮ್ಮನ್ನೆಲ್ಲ ಕ್ಷಮಿಸಿದ್ದಾರೆ.